ಇವತ್ತಿನ ಕರೆಂಟ್ ಅಫೈರ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಇವತ್ತಿನ ಕರೆಂಟ್ ಅಫೈರ್ನ ವಿಷಯ ಕಂಬಳ ಸಂಭ್ರಮ ಅಂದು ಸತತವಾಗಿರ್ತಕ್ಕಂತಹ ಪ್ರಯತ್ನದ ಬಳಿಕ ನಿರಂತರವಾದ ಹೋರಾಟ ಕರಾವಳಿಗರ ಧ್ವನಿ ಇವೆಲ್ಲವೂ ಕೂಡ ಒಟ್ಟು ಸೇರಿ ಇದೀಗ ಕಂಬಳಕ್ಕೆ ಸುಗ್ರೀವಾಜ ಹೊರಡಿಸಲಾಗಿತ್ತು ಇದೀಗ ಕಂಬಳ ಆರಂಭಗೊಳ್ತಾ ಇದೆ ಇವತ್ತು ಕೋಟಿ ಚೆನ್ನಯ್ಯ ಕಂಬಳ ನಡೀತಾ ಇದೆ ಇವಂದು ಮತ್ತು ನಾಳೆ ಸೊ ಎಲ್ಲ ವಿಚಾರಗಳ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತೇವೆ ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ ಇದರ ಜೊತೆಯಲ್ಲೇ ಕಂಬಳದ ಕುರಿತಾಗಿ ಧ್ವನಿ ಎತ್ತಿದಂತಹ ವಿನಯ್ ಬಲ್ಲಾಲ್ ಇವತ್ತು ನಮ್ಮೊಟ್ಟಿಗಿದ್ದಾರೆ ಸ್ವಾಗತ ಸರ್ ಈಗ ತಮಗೆ ಏನು ಅನ್ನಿಸ್ತಾ ಇದೆ ಇವತ್ತಿನ ಈ ಒಂದು ಚಟುವಟಿಕೆಯನ್ನು ನೋಡಿ ನಿಜವಾಗಿಯೂ ಹೇಳಬೇಕಂದ್ರೆ ಈ ಕಂಬಳದ ಬಗ್ಗೆ ಏನು ಗೊಂದಲ ಇತ್ತು ಆ ಗೊಂದಲ ನಮ್ಮ ದೈವ ದೇವರುಗಳ ಒಂದು ಕೃಪೆಯಿಂದ ಜನಗಳ ಒಂದು ಪ್ರಾರ್ಥನೆಯಿಂದ ಇವತ್ತು ನಿವಾರಣೆ ಇದೆ ಅಂತ ನಾನು ಹೇಳಿಷ್ಟಿದೆ ಹ್ಮ್ ಹ್ಮ್ ಸರಿ ಈಗ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಮಾಹಿತಿ ಬರ್ತಾ ಇದೆ ಏನು ಮತ್ತೊಮ್ಮೆ ಅಥವಾ ಪ್ರಾಣಿದಯಾ ಸಂಘದವರು ಮತ್ತೊಮ್ಮೆ ಕೋಟಿಗೆ ಹೋಗಿ ಕಂಬಳವನ್ನು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಖಂಡಿತವಾಗಿ ಅವರು ಮಾಡುವಂತ ಕೆಲಸ ಇದೇನೆ ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ ಈ ಪ್ರಾಣಿದಯಾ ಸಂಘದವ್ರು ಏನಿದ್ದಾರೆ ಅವರಿಗೆ ಕಂಬಳಕ್ಕೆ ಓಡಿಸೋದು ಎಮ್ಮೆನಾ ಕೋಣನಾ ಅಂತ ಗೊತ್ತಿರೋದಿಲ್ಲ ಕಳೆದ ಸರಿ ಒಬ್ರು ಇದೇ ಸ್ಟೇಟ್ಮೆಂಟ್ ಕೊಟ್ಟರು ಎಮ್ಮೆ ನೋಡಿಸ್ತಾರೆ ಅಂತ ಹೇಳಿ ಒಂದು ಕೋಣವನ್ನು ಓಡಿಸೋದು ಓಡಿಸೋದು ಆ ಡಿಫರೆನ್ಸ್ ಗೊತ್ತಿಲ್ಲದಂತಹ ಪ್ರಾಣಿದಾಯ ಸಂಘದವರಿಂದ ನಾವು ಇನ್ನೇನನ್ನು ನಿರೀಕ್ಷಿಸ್ಬೋದು ಹೇಳಿ ನೀವು ಅವರ ಉದ್ದೇಶ ಬೇರೆನೇ ಇದೆ ಹಿಡನ್ ಅಜೆಂಡಾ ಇದೆ ಅಂತ ಹೇಳಿ ಪೇಟಾದವರು ಆರಂಭದಲ್ಲಿ ಕಂಬಳವನ್ನ ಮಾಡಬಾರ್ದು ಕಂಬಳದ ಕೋಣಗಳಿಗೆ ಹೊಡಿತಾರೆ ಮತ್ತೊಂದು ಮಗದೊಂದು ಅದರ ಬಾಯಿಯಲ್ಲಿ ಜಲ್ಲು ಬರ್ತದೆ ಇನ್ನು ಅನೇಕ ಕಾರಣಗಳನ್ನು ಕೊಟ್ಟು ಇದನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡಲಾಯಿತು ಇದೀಗ ಮತ್ತೆ ಕಂಬಳ ಆರಂಭಗೊಂಡಿದೆ ಇದರ ಜೊತೆಯಲ್ಲೇ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಸಂತೋಷ ಪಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಪ್ರಾಣಿ ದಯಾ ಸಂಘಗಳು ಕಂಬಳವನ್ನ ನಿಷೇಧ ಮಾಡುವಂತ ಪ್ರಕ್ರಿಯೆಯಲ್ಲಿ ಅಥವಾ ಕಂಬಳವನ್ನ ನಿಲ್ಲಿಸಲಿಕ್ಕೆ ಮತ್ತೊಮ್ಮೆ ಪ್ರಯತ್ನಿಸ್ತಾ ಇವೆ ಅನ್ನುವಂತ ಸುದ್ದಿ ಕೂಡ ಇದೀಗ ಮಾಧ್ಯಮಗಳಿಗೆ ಲಭ್ಯವಾಗ್ತಾ ಇರ್ತಕ್ಕಂಥದ್ದು ಇನ್ನು ಮುಂದೆ ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನಮ್ಮೊಂದಿಗೆ ಸ್ಪಂದನ ವಾಹಿನಿಯೊಂದಿಗೆ ಮತ್ತು ವಿನಯ್ ಬಲ್ಲಾಲ್ ರವರೊಂದಿಗೆ ಹಂಚಿಕೊಳ್ಳಬಹುದು ಸರ್ ಕಂಬಳದ ಆಚರಣೆಯನ್ನ ಬಗ್ಗೆ ನೀವು ಅಥವಾ ಕಂಬಳದ ಕ್ರೀಡೆಯ ಬಗ್ಗೆ ಹೇಳುದಾದ್ರೆ ಇದು ಒಂದು ಕ್ರೀಡೆಯಾಗಿ ಯಾಕೆ ಈ ಪ್ರಾಣಿ ಸಂಘದವರು ಸ್ವೀಕರಿಸಲಿಲ್ಲ ಇವತ್ತು ಜೆಲ್ಲು ಕಟ್ಟುವಿಗೆ ಕೆಲವರು ಅದನ್ನ ಹೋಲಿಸಲಿಕ್ಕೆಲ್ಲ ಪ್ರಯತ್ನ ಪಟ್ಟರು ಜಲ್ಲಿ ಕಟ್ಟುವಿನ ರೀತಿಯಲ್ಲಿ ಅದಕ್ಕೆ ಯಾವುದೋ ಇಂಜೆಕ್ಷನ್ ಗಳನ್ನ ನೀಡಿ ಅಥವಾ ಬೆಂಕಿಯನ್ನ ಅಂತ ನಾವು ಯಾವುದೇ ಕೋಣಗಳ ಹತ್ರ ಹೇಳುವುದಿಲ್ಲ ಜಾನಪದ ಕ್ರೀಡೆಯಾಗಿ ಅದನ್ನ ಬಳಸಿಕೊಂಡು ಕಂಬಳ ಎರಡು ವಿಧ ಇದೆ ಒಂದು ಸಾಂಪ್ರದಾಯಿಕ ಕಂಬಳ ದೈವದ ಕಂಬಳ ಅದಕ್ಕೆ ವಿಧಿವಿಧಾನಗಳೆಲ್ಲ ಏನು ಇದೆ ಅದೇ ರೀತಿ ಕಂಬಳ ಕೂಡ ಇದೆ ಪ್ರತಿಯೊಂದು ಧಾರ್ಮಿಕ ಹಿನ್ನೆಲೆಗಳಿದೆ ಅದೇ ರೀತಿ ನೀವಾಗ ಎರಡು ರೀತಿಯ ಕಂಬಳಗಳಾಗ್ತದೆ ಒಂದು ಕ್ರೀಡೆ ಮತ್ತೊಂದು ಸಾಂಪ್ರದಾಯಿಕ ಕಂಬಳ ಎರಡರಲ್ಲಿಯೂ ಏನು ವಿಷಯ ಇದೆ ಅಂದರೆ ಜನಗಳಿಗೆ ಒಂದು ಮನರಂಜನೆ ಅವರು ಕಷ್ಟಪಟ್ಟು ಸಾಕಿದ ಕೋಣಗಳಿಗೆ ಒಂದು ಪ್ರದರ್ಶನ ಅಲ್ಲದೆ ಕೃಷಿ ಬಗ್ಗೆ ಒಂದು ವಿನಿಮಯ ಎಲ್ಲ ರೀತಿಯ ಒಂದು ಸಹಕಾರ ಕೂಡ ಈ ಗ್ರಾಮೀಣ ಮಟ್ಟದಲ್ಲಿ ಈ ಒಂದು ಕಂಬಳದಿಂದ ಆಗ್ತಾ ಇದೆ ಸೊ ಎಲ್ಲಾ ರೀತಿಯಲ್ಲಿ ಅನೇಕರು ಈ ಹಿಂದೆ ನಾವು ಕಂಬಳದ ಕುರಿತಾಗಿ ಇದೇ ಒಂದು ಅಭಿಯಾನವನ್ನು ಮಾಡುವ ಕರೆ ಮಾಡಿ ಹೇಳಿದ್ರು ಕಂಬಳ ಅಂತ ಹೇಳಿದ್ರೆ ಅದು ಒಂದು ಕೇವಲ ಒಂದು ಕ್ರೀಡೆ ಮಾತ್ರ ಅಲ್ಲ ಅದು ಈ ಭಾಗದಲ್ಲಿ ಆಚರಣೆಯನ್ನ ಮಾಡುವಂತಹ ಒಂದು ಸಂಪ್ರದಾಯ ಕೂಡ ಅದು ಕಾಲಗತವಾಗಿ ಅದೇ ರೀತಿಯಲ್ಲಿ ಬಂದಿತ್ತು ಅದ್ರ ಜೊತೆಯಲ್ಲಿ ಅಲ್ಲಿ ಆಗುವಂತಹ ಹಬ್ಬದ ವಾತಾವರಣ ಇವೆಲ್ಲವೂ ಕೂಡ ಮನಸ್ಸಿಗೆ ಸೊಗನ ಉಂಟು ಮಾಡ್ತದೆ ಆದ್ರೆ ಯಾಕೆ ಇವರಿಗೆ ಕಾಣಿಸುವುದಿಲ್ಲ ಪ್ರಾಣಿದಯ ಸಂಘದವರಿಗೆ ಅದನ್ನ ಹೇಳ್ತಾ ಇರೋದು ಒತ್ತಿ ಸಾರಿ ಒತ್ತಿ ಒತ್ತಿ ಹೇಳ್ತಾ ಇದ್ವಿ ಅವರು ಹೇಳ್ತಾ ಇದ್ದಾರೆ ಕಂಬಳ ಆಚರಣೆ ಮಾಡುವಾಗ ಪ್ರಾಣಿಗಳಿಗೆ ಹೊಡಿತಾ ಇದ್ದಾರೆ ಅಂತೇಳಿ ಇವಾಗ ಕಂಬಳದಲ್ಲಿ ಆ ಒಂದು ಏನು ಸ್ವಲ್ಪ ಹೊಡಿತಾ ಇದ್ರೂ ಮತ್ತೆ ಬೆತ್ತದ ಒಂದು ಏಟು ಮಾಡಿ ಕೊಡ್ತಾ ಇದ್ರೂ ಕ್ರಮೇಣ ಅದನ್ನು ಭಾಳ ಈ ಹೈಕೋರ್ಟ್ನ ಗೈಡೆನ್ಸ್ ಬೇರೆ ಎಲ್ಲ ಏನು ಇವ್ರದ್ದು ಇದು ಮಾಡಿದ್ರ ಅದೇ ರೀತಿ ಭಾಳಷ್ಟು ಕಡಿಮೆ ಆಗಿದೆ ಇವಾಗ ಅಂಥ ಒಂದು ಸಮಸ್ಯೆಗಳಿಲ್ಲ ಅಲ್ಲದೆ ಈ ಏನು ಕುದುರೆ ಜೂಜಿದೆ ಎತ್ತಿನ ಗಾಡಿಯಿಂದ ಉಳುಮೆ ಮಾಡುವುದಿದೆ ಎತ್ತಿನ ಗಾಡಿ ಎತ್ತಿನ ಎತ್ತುಗಳಿಂದ ಉಳುಮೆ ಮಾಡ್ತಾರೆ ಕೋಣಗಳಿಂದ ಎತ್ತಿನ ಗಾಡಿಯನ್ನ ಮುಂಚೆ ಈಗ ಜಟ್ಕಾ ಬಂಡಿ ಏನಿದೆ ಎಲ್ಲದಕ್ಕೂ ಗಾಡಿಗಳನ್ನು ಕಟ್ಟಿ ಹೋಗುವಾಗ ಏಟು ಕೊಟ್ಟೆ ಇವರ ಪ್ರಕಾರವೇ ಹೋಗುದಾದ್ರೆ ಇನ್ನು ಮುಂದೆ ಬೇಸಾಯವನ್ನು ಬಳಸಿಕೊಂಡು ನೀವು ವ್ಯವಸಾಯವನ್ನೂ ಸಿಗ್ತದೆ ನೋಡಿ ಇವಾಗ ನಾನು ಹೇಳ್ತಾ ಇದ್ನು ಇವರು ಪೇಟಾದವರು ಹೋಗಿ ಹೈಕೋರ್ಟ್ಗೆ ಹೋಗಿ ಏನಾದ್ರು ಅವರಿಗೆ ಇದ್ರಲ್ಲಿ ಬಗ್ಗೆ ಒಂದು ಅವರು ಜಯಶಾಲಿ ಆಗಿದ್ರೆ ಖಂಡಿತವಾಗಿ ಅವರು ಮುಂದಿನ ನಡೆ ಕೋಣಗಳನ್ನು ಉಪಯೋಗಿಸಿ ಎತ್ತುಗಳನ್ನು ಉಪಯೋಗಿಸಿ ಉಳುಮೆ ಮಾಡಬೇಡಿ ಪ್ರಾಣಿಗಳಿಗೆ ಹಿಂಸೆ ಆಗ್ತದೆ ಅದನ್ನು ನಿಲ್ಲಿಸಿ ಅಂತೇಳಿ ಆ ಒಂದು ಖಂಡಿತವಾಗಿ ಅವರು ಪುನಃ ಕೋರ್ಟ್ಗೆ ಹೋಗ್ತಾರೆ ಇದ್ರಲ್ಲಿ ಏನವ್ರ ಜಯಶೀಲರಾದರೆ ಅವರ ನೆಕ್ಸ್ಟ್ ಸ್ಟೆಪ್ ಅದೇ ಇರುತ್ತೆ ಖಂಡಿತವಾಗಿ ಇವತ್ತು ಗಮನಿಸಬೇಕಾಗಿರತಕ್ಕ ವಿಚಾರ ಕಂಬಣದ ಕೋಣಗಳನ್ನ ಆ ಗದ್ದೆಯಲ್ಲಿ ಓಡಿಸುವುದು ಆದ್ರೆ ಅದನ್ನ ಸಾಕುವ ವಿಧಾನ ಇದೆ ಅಲ್ಲ ವರ್ಷ ಪೂರ್ತಿ ಅದನ್ನ ಯಾವ ರೀತಿ ಆರೈಕೆ ಮಾಡ್ತಾರೆ ಅಂತ ಹೇಳಿ ಬಹುಶಃ ಅದನ್ನ ಬಹಳ ಹತ್ತಿರದಲ್ಲಿ ತಾವು ಬಲ್ಲವರು ಆ ಕುರಿತಾಗಿ ಅಭಿಪ್ರಾಯ ಬೇಕಾಗಿದೆ ಸರ್ ಇವಾಗ ಕೋಣಗಳನ್ನು ಸಾಕುವಾಗ ಆ ಒಡೆಯ ಆ ಕೋಣಗಳ ಮಾಲೀಕರು ಅವರು ಅವುಗಳ ಜೊತೆ ತನ್ನ ಮಕ್ಕಳ ರೀತಿಯ ಪ್ರೀತಿ ಮಾಡ್ತಾರೆ ಮಕ್ಕಳಂತೆ ಸಾಕಿದ ಸ್ವಂತ ಮಕ್ಕಳ ರೀತಿಯಲ್ಲಿ ಅವ್ರ ಅದನ್ನು ಪ್ರೀತಿ ಮಾಡ್ತಾರೆ ಅದೇ ರೀತಿ ಸಾಕ್ತಾರೆ ದಿನಕ್ಕೆ ಅದಕ್ಕೆ ಒಂದು ಮೂರು ನಾಲ್ಕು ಗಂಟೆ ಅದ್ರ ಜೊತೆ ಕಳೀತಾರೆ ಅದಕ್ಕೆ ಬೇಕಾದ ಮಾಲಿಶ್ ಮಾಡುವಂಥದ್ದು ಅದು ಸ್ನಾನ ಮಾಡಿಸುವಂಥದ್ದು ಅದಕ್ಕೆ ಬೇಕಾದ ಫುಡ್ ಕೊಡುವಂಥದ್ದು ವ್ಯಾಯಾಮ ಮಾಡಿಸುವಂಥದ್ದು ಕೆಲವೆಡೆ ಕಡೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಅದಕ್ಕೆ ರೆಡಿ ಮಾಡಿ ಅದನ್ನು ಸಾಕ್ತಾ ಇದ್ದಾರೆ ಒಂದೆರಡು ಡೇಟ್ ಹೊಡೆದ್ರೂ ಸಾಯಂಕಾಲ ಆ ಎತ್ತುಗಳ ಜೊತೆ ಕೋಣಗಳ ಜೊತೆ ಅವರು ಇರುವಾಗ ಅವರ ಕಣ್ಣಲ್ಲಿ ನೀರು ಬರ್ತದೆ ಯಾಕಂದ್ರೆ ಮಕ್ಕಳ ಒಂದು ರೀತಿ ಬಾಂಧವ್ಯ ಇದೆ ಅಲ್ಲ ಇಲ್ಲಿಯವರೆಗೆ ಅಂತ ಕೇಳಿದ್ರೆ ಇವತ್ತು ಕೋಣಗಳನ್ನ ಬಹುಶಃ ಕಂಬಳಗಳಿಗೆ ನಾವು ಉಪಯೋಗಿಸ್ಕೊಳದೇ ಇದ್ದಿದ್ರೆ ಅದನ್ನ ಏನು ಮಾಡ್ತಾ ಇದ್ರು ಹಾಲು ಸಿಗುದಿಲ್ಲ ಅಂತ ಹೇಳಿ ಮೇಲೆ ಬಿಡುವುದು ಇಂತಹ ಕೆಲಸಗಳನ್ನು ಕೆಲವರು ಮಾಡಬಹುದು ಮಾಡ್ತಿದ್ರೇನು ಇದನ್ನ ಕೂಡ ಗಮನಿಸಬೇಕು ಕೋಣಗಳನ್ನು ಇವಾಗ ಏನಾಗಿದೆ ಅಂದ್ರೆ ಮುಂಚೆ ಏನು ಕಂಬಳಕ್ಕೆ ಕೋಣಗಳನ್ನು ಓಡಿಸ್ತಾ ಇದ್ರು ಆವಾಗ ಒಂದು ಈ ಉಳುಮೆ ಮಾಡಿ ಆ ನಂತರ ಆ ಬೇಸ ಟೈಮ್ ಅಲ್ಲಿ ವಿರಾಮ ಇರುವ ಟೈಮ್ ನಲ್ಲಿ ಈ ಕಂಬಳ ಎಲ್ಲ ಮಾಡ್ತಾ ಇದ್ದರು ಈ ಕಂಬಳದ ಏನು ಎರಡು ತಿಂಗಳಿದೆ ಅವು ಬೇಸಾಯಗಳೆಲ್ಲ ಇರುವುದಿಲ್ಲ ಆ ಟೈಮಲ್ಲಿ ಕಂಬಳಗಳನ್ನು ಮಾಡಿ ಎಲ್ಲ ಜನಗಳು ಬೇಸಾಯಗಾರರೆಲ್ಲ ಸೇರಿಕೊಂಡು ಬಗ್ಗೆ ವಿನಿಮಯ ಮಾಡಿಕೊಳ್ಳುವುದು ಸಲಕರಣೆಗಳನ್ನು ತೆಗೆದುಕೊಳ್ಳುವಂತಹ ಕೆಲಸಗಳನ್ನೆಲ್ಲ ಈ ಮಾಡ್ತಾ ಬಹುಶಃ ಒಂದು ಸುದೀರ್ಘಾವಧಿಯಿಂದಲೂ ಕೂಡ ಕಾನೂನಾತ್ಮಕವಾಗಿ ಮತ್ತು ಸಂಘಟಿತವಾಗಿ ಎರಡೂ ರೀತಿಯಲ್ಲಿ ಆಗ್ತಾ ಇವೆ ಇವತ್ತು ಕೋಟಿ ಚೆನ್ನಯ್ಯ ಕಂಬಳ ಆರಂಭಗೊಂಡಿದೆ ಸರಿ ಇನ್ನು ಮುಂದೆ ಯಾವ ಯಾವ ಕಂಬಳಗಳು ಆಗ್ತದೆ ನಮ್ಮ ಭಾಗದಲ್ಲಿ ಯಾವ್ದಾಗ್ತದೆ ಬಹುಶಃ ಅದರ ಮುಖ್ಯಸ್ಥರು ತಾವು ಅಲ್ಲ ನಮ್ಮ ಭಾಗದಲ್ಲಿ ನಾ ಇವಾಗ ಹೇಳುದಿಲ್ಲ ಕೋಟಿ ಚೆನ್ನೈ ಕಂಬಳ ಆಗ್ತದೆ ಕಟಪಾಡಿ ಕಂಬಳ ಇದೆ ಆಮೇಲೆ ನಂದಿಕೂರು ಕಂಬಳ ಇದೆ ಮುಲ್ಕಿ ಅರಸ ಸೀಮೆ ಕಂಬಳ ಇದೆ ಅದರ ಕಂಟಿನ್ಯೂಸ್ ಆಗಿ ಇಲ್ಲಿ ಎರಡು ದಕ್ಷಿಣ ಕನ್ನಡ ಅವಿಬೀಜ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ವಾರಕ್ಕೆ ಒಂದು ಕಂಬಳಗಳು ನಡೀತವೆ ಇವತ್ತು ಚಾಲನೆ ಇದೆ ಪ್ರತಿ ಶನಿವಾರ ಭಾನುವಾರಗಳು ಕಂಬಳಗಳು ನಡೀತಾ ಇರುತ್ತೆ ನಡೀತಾ ಇರೋ ಅಲ್ಲ ಬಹಳ ಆಶ್ಚರ್ಯಕರ ಸಂಗತಿ ಇದರಲ್ಲಿ ಏನು ಅಂತ ಕೇಳಿದ್ರೆ ಇವರಿಗೆ ಕುದುರೆಯನ್ನು ಓಡಿಸುವಾಗ ಕುದುರೆ ಜೂಜಿನಲ್ಲಿ ಕುದುರೆಗೆ ನೋವು ಅಥವಾ ಅದರಲ್ಲಿ ಜೂಜು ಕಟ್ತಾರೆ ಅನ್ನೋದು ಇವರಿಗೆ ತಿಳಿಲೇ ಇಲ್ಲ ಯಾಕಂತ ಹೇಳಿದ್ರೆ ಶ್ರೀಮಂತ ವರ್ಗದವ್ರು ಹೋಗುದು ಹಾಗಾಗಿ ಪ್ರಾಣಿ ಸಂಘದವರಿಗೆ ಅದೆಲ್ಲ ಕಾಣಿಸುದೇ ಇಲ್ಲ ಜನಗಳನ್ನ ಕಡಿಯುವುದಾಗಿರ್ಲಿ ಅಥವಾ ಅದೆಲ್ಲ ಆಹಾರದ ಹಕ್ಕಾಗಿ ಬಿಡ್ತವೆ ಕೋಣಗಳಿಗೆ ಒಂದೆರಡು ಪೆಟ್ಟು ಕೊಟ್ರೆ ಮಾತ್ರ ಅದು ಹಿಂಸೆ ಆಗ್ತದೆ ಅದು ಹೇಗೆ ಅನ್ನುವಂತ ನಾನು ಏನ್ ಹೇಳ್ತಾ ಇದ್ದೆ ಅದನ್ನೇ ನಾನು ಹೇಳ್ತಾ ಇರೋದು ಏನು ಪ್ರಾಣಿ ದಯ ಸಂಘದವರು ಇದ್ದಾರೆ ಪ್ರಾಣಿಗಳನ್ನ ಹತ್ತಿರದಿಂದ ನೋಡಿ ಅವರಿಗೆ ಗೊತ್ತಿಲ್ಲ ಏನು ಮಿಲ್ ಮಾಲೀಕರು ಬೇರೆ ಯಾವ ಯಾವ ಉದ್ಯೋಗ ಉದ್ಯಮಿಗಳು ಈ ಒಂದು ಸಂಘದಲ್ಲಿ ಇದ್ದಾರೆ ಇಂಟರ್ನೆಟ್ ನಲ್ಲಿ ನೋಡಿರ್ಬೋದು ಬೇರೆ ವಿಷಯ ತೋಳ್ಕೊಂಡಿರ್ಬೋದು ಒಂದು ಅಟ್ ಲೀಸ್ಟ್ ನಾನು ಏನು ಹೇಳ್ತಾ ಇರೋದು ಅವರೊಂದು ಐದು ಜನ ಬಂದು ಒಂದು ಮನೆಗೆ ಬಂದು ಕಂಬಳದ ಏನು ಕೋಣ ಇದೆ ಅವರ ಮನೆಗೆ ಬಂದು ಒಂದು ವಾರದಲ್ಲಿ ಅವರನ್ನು ಆರೈಕೆ ಮಾಡುವಂಥದ್ದು ಪದ್ಧತಿಯನ್ನು ನೋಡಿದರೆ ನಿಜವಾಗಿ ಅವ್ರಿಗೆ ಅರ್ಥ ಆಗ್ತದೆ ಬರೇ ಅವ್ರಿಗೇನು ಬರೇನು ಒಂದು ಎರಡು ಯಾವತ್ತು ಕೋಣಗಳನ್ನು ಅಲ್ಲಿ ಓಡಿಸುವಾಗ ಒಂದು ಎರಡು ಪೆಟ್ಟು ಕೊಡ್ತಾರೆ ಅದನ್ನು ವೀಡಿಯೋ ಮಾಡೋದು ಇವಾಗ ಅವರು ಕೊಡ್ತಾ ಇರೋದು ಮುಂಚೆ ಒಂದು ಐದು ವರ್ಷದ ಹಿಂದೆ ಏನಲ್ಲಿ ಸ್ವಲ್ಪ ಓಡೀತೋ ಒಂದು ಪದ್ಧತಿ ಇತ್ತು ಆ ರೆಕಾರ್ಡನ್ನೇ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದಾರೆ ಇವಾಗ ಆ ಸಿಸ್ಟಮ್ ಇಲ್ಲ ಅದನ್ನೇ ಮಾಡ್ತಾ ಇರೋದು ಅವರ ಒಂದು ಉದ್ದೇಶ ಅದೇ ನಾನು ಹೇಳ್ತಾ ಇದಲ್ಲ ಇವತ್ತು ಮಾಡಿದ್ರೆ ನೆಕ್ಸ್ಟ್ ಬೇರೆ ಸ್ಟೆಪ್ ಖಂಡಿತ ಅಲ್ಲ ಕೆಲವರು ಅಭಿಪ್ರಾಯಗಳನ್ನು ತಿಳಿಸಿದ್ರು ಸ್ಪಂದನ ವಾಹಿನಿಗೆ ಕರೆ ಮಾಡಿ ಅವರಿಗೆ ಬೇರೆ ಬೇರೆ ರಾಷ್ಟ್ರಗಳಿಂದ ಭಾರತದ ಸಂಸ್ಕೃತಿಯನ್ನ ವಿರೋಧಿಸುವಂತ ರಾಷ್ಟ್ರಗಳಿಂದ ಅವರಿಗೆ ಫಂಡ್ ಬರ್ತದೆ ಅದನ್ನ ಅವರು ಇದಕ್ಕೆ ಉಪಯೋಗಿಸಿಕೊಳ್ತದೆ ಅವರ ಉದ್ದೇಶ ಸರ್ ಇವತ್ತು ಪ್ರಾಣಿಗಳನ್ನ ಕಾಪಾಡುವಂಥದ್ದಲ್ಲ ಬದಲಿಗೆ ಈ ಭಾಗದ ಆಚರಣೆಗಳೇನಿವೆ ಅಥವಾ ಜಾನಪದ ಕ್ರೀಡೆಗಳೇನಿವೆ ಈ ಭಾಗದ ಜನರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವುದೇ ಅವರ ಕರ್ತವ್ಯ ಖಂಡಿತವಾಗಿ ಇರ್ಬೋದು ಯಾಕಂದ್ರೆ ಇವಾಗ ಕೋಣಗಳನ್ನು ಒಂದು ಕಂಬಳಕ್ಕೆ ಉಪಯೋಗಿಸುವಂತ ಕೋಣಗಳು ಮ್ಯಾಕ್ಸಿಮಮ್ ಇದರ ನೂರೈವತ್ತು ಜೊತೆಯಿಂದ ಇನ್ನೂರು ಜೊತೆ ಕೋಣಗಳು ಇರುತ್ತದೆ ಅಷ್ಟೇ ಅದಕ್ಕೋಸ್ಕರ ಇವರು ಇಷ್ಟೆಲ್ಲ ಒದ್ದಾಟ ಮಾಡಿ ಅದನ್ನು ನಿಲ್ಲಿಸಬೇಕು ಅನ್ನೋ ಉದ್ದೇಶ ಇದ್ರೆ ನೀವು ಹೇಳಿದಾಗೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಆಗ್ತಾ ಆಗ್ತಾಯಿದ್ರೆ ಪ್ರಾಣಿಗಳ ಮೇಲೆ ಅದರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಪರ್ಟಿಕ್ಯುಲರ್ ಆಗಿ ಇದನ್ನು ಇವನು ಜಲ್ಲಿಕಟ್ಟಿನಲ್ಲಿ ಕೂಡ ಅವ್ರು ಇಲ್ಲಿ ಬಂದು ಏನು ಪ್ರತಿಭಟನೆ ಮಾತ್ರ ಅಲ್ಲಿ ಹೋಗಿ ಆ ಥರ ಪ್ರತಿಭಟನೆ ಮಾಡೋದಿಲ್ಲ ಯಾಕಂದರೆ ಅವ್ರಿಗೆ ಭಯನೂ ಇದೆ ಇಲ್ಲಿ ನಮ್ಮ ಎರಡು ಜಿಲ್ಲೆಯ ಜನಗಳು ಸಾತ್ವಿಕ ಗುಣದವರು ಯಾವ ತರ ಅ ತೂರಾಟ ಮಾಡುವುದಿಲ್ಲ ಅದರಿಂದ ಕೂಡ ಅವರಿಗೆ ಸ್ವಲ್ಪ ಒಬ್ಬ ಧೈರ್ಯ ಇರಬಹುದು ಆದರೆ ಒಂದು ಜನಗಳ ತಾಳ್ಮೆಗೊಂದು ಮಿತಿ ಇರ್ತದೆ ಆ ಲೆವೆಲ್ ದಾಟಿದ ನಂತರ ಪ್ರತಿಭಟನೆ ತೀವ್ರ ರೂಪದಲ್ಲಿ ಕೂಡ ಆಗೋ ಚಾನ್ಸಸ್ ಇದೆ ಆದ್ರಿಂದ ಇನ್ನಾದ್ರೂ ನಾನು ಏನು ಹೇಳ್ತಾ ಇರೋದಂದ್ರೆ ಅರ್ಥ ಮಾಡ್ಕೊಂಡು ಇವಾಗ ವಿಧಾನಸೌಧದಲ್ಲಿ ಅದರ ಬಗ್ಗೆ ಒಂದು ನಿರ್ಣಯ ತಗೊಂಡ ತಗೊಳ್ಳುವಂಥ ಒಂದು ಉದ್ದೇಶ ಇದೆ ಅವ್ರು ಮಾಡ್ತಾರೆ ಇನ್ನು ಮುಂದಾದರೂ ಈ ಪ್ರಾಣಿದಾಯ ಸಂಘದವರು ಯಾವ ರೀತಿ ಇದಕ್ಕಿಂತ ಜಾಸ್ತಿ ಕ್ರೌರ್ಯಗಳು ಇಲ್ಲಿ ಆಗ್ತಾ ಇದೆ ಅದನ್ನು ನಿಲ್ಲಿಸುವುದು ಒಳ್ಳೆಯದಂತೆ ಅನ್ನ ವಿನಾಕಾರಣ ಇದೊಂದು ಕ್ರೀಡೆ ಸಾಂಪ್ರದಾಯಿಕವಾದ ಕ್ರೀ ಇದು ಕಂಬಳವನ್ನು ನಿಲ್ಲಿಸಿ ಉಪದ್ರ ಕೊಡುವುದು ಒಳ್ಳೆಯದಲ್ಲ ಅಂತ ನನ್ನೊಂದು ಭಾವನೆ ಈಗ ಮರಳಿ ಅವರು ಕೋರ್ಟಿನ ಮೆಟ್ಟಿಲು ಏರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಏನು ಬಂದಿದೆ ಅವರು ಮತ್ತೊಮ್ಮೆ ಏರಿ ಮತ್ತೆ ಅಫಿದಾವತ್ಗಳನ್ನು ಸಲ್ಲಿಸಿದ್ರೆ ತಾವು ಯಾವ ನಡೆಯನ್ನು ಮಾಡಬೇಕು ಅಲ್ಲ ಇವಾಗಲೇ ಕೋರ್ಟ್ನಲ್ಲಿ ಇದೆ ಜಡ್ಜಿಗಳಿಗೆ ಕೂಡ ಮನವರಿಕೆ ಆಗಿದೆ ಮನೆಯವರಿಗೆ ಆಗಿಲ್ಲ ಅಂದರೆ ಖಂಡಿತ ಪುನಃ ಅವ್ರಿಗೆ ಸ್ಟೇ ಸಿಗ್ತಾಯಿತ್ತು ಸ್ಟೇ ಅವರಿಗೆ ಕೊಡಲಿಲ್ಲ ಅನ್ನೋ ಉದ್ದೇಶ ಏನಂದರೆ ಈ ಒಂದು ಕಮ ಸಂಬಂಧ ಸಂದರ್ಭದಲ್ಲಿ ತೊಂದರೆ ಇಲ್ಲ ಅನ್ನೋ ಒಂದು ಉದ್ದೇಶ ಜಡ್ಜಿಗಳಿಗೂ ಕೂಡ ಮನೆಯವರಿಕೆ ಆಗಿರೋದ್ರಿಂದ ಸ್ಟೇ ಸಿಕ್ಕಿಲ್ಲ ಪ್ರತಿ ಸರಿ ನೀವ್ರು ಇದೇ ಥರ ಕಂಟಿನ್ಯೂ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ನ್ಯಾಯಾಧೀಶರು ಕೂಡ ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ ನ್ಯಾಯಾಧೀಶರು ಕೂಡ ಎಲ್ಲವನ್ನ ಇರ್ತಾರೆ ಇನ್ನು ಮುಂದೆ ಇವರೆಷ್ಟೇ ಕೋರ್ಟಿನ ಮೆಟ್ಲು ಏರಿದ್ರು ಉತ್ತರ ಸರಿಯಾದ ಉತ್ತರವೇ ಉತ್ತರ ಸಿಗುತ್ತೆ ಅದ್ರ ಜೊತೆ ಸರಿ ಈ ಕಂಬಳದ ಆಚರಣೆ ಈ ಸುಗ್ಗಿಯ ಸಂದರ್ಭದಲ್ಲಿ ಕಂಬಳವನ್ನ ಆಚರಣೆ ಮಾಡುವಂತದ್ದು ಅದು ಯಾವ ರೀತಿ ಮಾಡ್ತಾ ಇದ್ರು ಈ ಕುರಿತಾಗಿ ಏನಾದ್ರು ಅದನ್ನ ಹೇಳ್ತಾ ಹೇಳ್ತಾರೆ ಇವಾಗ ನಮ್ಮ ಕಡಪಾಡಿ ಬೀಡಿನ ಕಂಬಳ ಅದು ಸಾಂಪ್ರದಾಯಿಕ ಕಂಬಳ ಮುಲ್ಕಿಯಲ್ಲಿ ಅರಸರ ಕಂಬಳ ಇದೆ ಐಕಳದಲ್ಲಿ ಕಂಬಳ ಇದೆ ಆ ತರಹದ ದೈವದ ಕಂಬಳ ಅದು ಸರ್ ಸರ್ ನಾನು ಇವೆಲ್ಲದಕ್ಕೂ ಕೂಡ ಏನೇನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ಕೂಡ ನಾನು ತಮ್ಮ ಬಳಿ ಕೇಳ್ತೇನೆ ದೈವದ ಕಂಬಳ ಅಂದ್ರೆ ಯಾವ ರೀತಿ ಸಾಂಪ್ರದಾಯಿಕ ಕಂಬಳ ಅಂತ ಹೇಳಿದ್ರೆ ಯಾವ ರೀತಿ ಚರ್ಚೆನ ಮುಂದುವರಿಸ್ತೇನೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಸ್ ಮುಂದುವರಿತದೆ ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎರಡ್ ಸಾವಿರದ ಹದಿನೇಳು ಜನವರಿ ಒಂದರಂದು ಜಲ್ಲಿಕಟ್ಟುವಿನ ಮೇಲಿದ್ದಂತಹ ಆ ಒಂದು ನಿಷೇಧವನ್ನ ಹಿಂಪಡೆಯಲಾಗ್ತದೆ ಅದೇ ಸಂದರ್ಭದಲ್ಲಿ ಬೀದ್ರೆ ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗ್ತದೆ ಇವತ್ತು ಜಲ್ಲಿಕಟ್ಟುವಿಗಿಂತಲೂ ಕಟ್ಟುವೆಗಿಂತಲೂ ಅಪಾಯಕಾರಿಯಾಗಿರ್ತಕ್ಕಂತಹ ಕ್ರೀಡೆ ಕಂಬಳ ಅಲ್ಲ ಅನ್ನುವುದನ್ನ ಕೋಟಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನದಟ್ಟು ಮಾಡುವಂತಹ ನಿಟ್ಟಿನಲ್ಲಿ ಆ ಒಂದು ಪ್ರತಿಭಟನೆಯನ್ನು ಮಾಡಲಾಗ್ತದೆ ಒಕ್ಕೊರ್ಲಿನ ಧ್ವನಿ ಒಮ್ಮೆಲೆ ಕೇಳಿ ಬರ್ತದೆ ಅದಾದ ಬಳಿಕ ವಿಧಾನಸೌಧದಲ್ಲಿ ಕುಳಿತಿದ್ದಂತಹ ಬೆಂಗಳೂರಿನ ಕೆಲವು ರಾಜಕೀಯ ಮುಖಂಡರು ಇತ್ತ ತಲೆ ಹಾಕಿ ನೋಡ್ತಾರೆ ಓ ನಾವು ಇಲ್ಲಿಯೂ ಕೂಡ ನಮ್ಮ ಜನರಿದ್ದಾರೆ ಅನ್ನೋದನ್ನು ನೋಡಿಕೊಂಡು ನಿಧಾನವಾಗಿ ಅವರು ಧ್ವನಿ ಎತ್ತುವಂಥ ಪ್ರಯತ್ನವನ್ನು ಮಾಡ್ತಾರೆ ಎಲ್ಲೋ ಒಂದು ಕಡೆ ಕಾಲು ಎಡುವಿ ಅವರು ವಿಫಲರು ಕೂಡ ಆಗ್ತಾರೆ ಆದರೆ ಅಂದಿನಿಂದ ಇನ್ನು ಕೂಡ ನಿರಂತರವಾಗಿ ಮತ್ತೆ ತುಳುವರು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇವೆ ಕುಂದಾಪುರ ಭಾಗದಿಂದ ಹಿಡಿದು ಮಂಗಳೂರಿನವರೆಗೆ ಕೂಡ ಪ್ರತಿಯೊಬ್ಬರ ಹೋರಾಟದ ಫಲವಾಗಿ ಇವತ್ತು ಪ್ರಥಮ ಕಂಬಳ ನೆರವೇರ್ತಾ ಇದೆ ಸೊ ಇನ್ನೂ ಅನೇಕ ವಿಚಾರದ ಕುರಿತಾಗಿ ನಾವು ಚರ್ಚೆ ಮಾಡ್ತೇವೆ ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ ನಮ್ಮೊಟ್ಟಿಗೆ ವಿನಯ್ ಬಲ್ಲಾಲ್ ರವರು ವಿರಾಮದ ಬಳಿಕ ತಮಗೆ ಮತ್ತೊಮ್ಮೆ ಸ್ವಾಗತ ಸರ್ ಈ ತಾವು ಆರಂಭದಲ್ಲೇ ಹೇಳ್ತಾ ಇದ್ದರೆ ಕಂಬಳದಲ್ಲಿ ಕೆಲವು ವಿಧಗಳಿವೆ ಅಂತ ಹೇಳಿ ಆ ವಿಧಗಳು ಯಾವ್ಯಾವುದು ಯಾವ ರೀತಿಯ ವಿಧಗಳು ಈಗಾಗಲೇ ಹೇಳಿದ ಇತರ ಕಂಬಳ ನಮ್ಮಲ್ಲಿ ಇವತ್ತು ಈ ವರ್ಷದಲ್ಲಿ ಹನ್ನೊಂದನೇ ತಾರೀಕು ಇವತ್ತು ಸ್ಟಾರ್ಟ್ ಆಗಿ ಮಾರ್ಚ್ ಹದಿನೆಂಟು ತಾರೀಕಿನವರೆಗೆ ಇಪ್ಪತ್ತು ಕಂಬಳಗಳು ಈ ಥರ ಇದೆ ಒಟ್ಟು ಉಡುಪಿ ಮತ್ತೆ ದಕ್ಷಿಣ ಕನ್ನಡದಲ್ಲಿ ಇಪ್ಪತ್ತು ಕಂಬಳ ಅದೇ ರೀತಿ ಸಣ್ಣ ಸಣ್ಣ ಇದು ಜೋಡುಕರೆಯಲ್ಲಿ ಇಂಥ ಒಂದು ದೊಡ್ಡ ಕಂಬಳ ರೀತಿಯಲ್ಲಿ ಆಗುವಂಥದ್ದು ಹಾಗೆ ಇತರ ಒಂದು ಏನು ಕೆಳಗೆ ಆಗ್ತಾ ಇರುತ್ತೆ ಬಟ್ ಇದು ಇಪ್ಪತ್ತು ಕಂಬಳಗಳು ವಿಶೇಷ ರೀತಿಯಲ್ಲಿ ಆಚರಣೆ ಆಗುವಂಥ ಕಂಬಳಗಳು ಬೇರೆ ಬೇರೆ ಕರೆ ಕಂಬಳ ಇದು ಇವಾಗ ನಡೆಯುವಂಥದ್ದು ನಿಜವಾಗಿ ನೀವು ಹೇಳಿದಾಗೆ ಈ ಎಲ್ಲ ಕಂಬಳದಲ್ಲಿ ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳ ಮುಖ್ಯವಾಗಿ ಇವತ್ತೇನು ಮಡ್ಯಬದ ನಡೀತಾ ಇದೆ ಅಭಯ ಚಂದ್ರ ಜೈನ್ ಒಂದು ಸಾರತೆಯಲ್ಲಿ ನಡೆಯುವಂಥ ಕಂಬಳ ಅದೇ ರೀತಿ ವಿನಯ್ ಕುಮಾರ್ ಸೊರೆಕಿ ಅವರು ಪುತ್ತೂರಿನಲ್ಲಿ ನಡೆಯುವಂಥ ಕಂಬಳದ ಸಂಪೂರ್ಣ ಒಂದು ಅವರ ಒಂದು ಉಸ್ತುವಾರಿಯಲ್ಲಿ ನಡೆಯುವಂಥದ್ದು ರಮಾತೆಯವರು ಮೂಡು ಬಂಟ್ವಾಳದಲ್ಲಿ ನಡೆಯುವಂಥ ಕಂಬಳದಲ್ಲಿ ಇದೆ ನಿಜವಾಗಿ ನಮ್ಮ ಸಚಿವರು ಹಾಗೂ ಈ ಭಾಗದ ರಾಜಕಾರಣಿಗಳು ಈ ಈ ಕಂಬಳದ ಬಗ್ಗೆ ಅವರ ಒಂದು ಅಲ್ಲ ಹೌದು ಆ ಬಾಂಧವ್ಯವನ್ನು ಇದೆ ಇದೆ ಅದರಿಂದಾಗಿ ನಮಗೆ ಇನ್ನೂ ಸುಲಭ ಆಯಿತು ಈ ವಿಧಾನಸಭೆಯಲ್ಲಿ ಇದರ ಬಗ್ಗೆ ಒಂದು ಚರ್ಚೆ ಆಗಿ ಒಂದು ವಿಧೇಯಕವನ್ನು ಮಂಡಿಸಲಿಕ್ಕೆ ಅಲ್ಲದೆ ಪ್ರತಿಯೊಬ್ಬರು ಇವಾಗ ಎಲ್ಲ ಇಲ್ಲಿಯ ಎಮ್ ಎಲ್ ಎಗಳಾಗಲಿ ಪ್ರತಿಯೊಬ್ಬರು ಕೂಡ ಈ ಬಗ್ಗೆ ಒಂದು ಸ್ಪಷ್ಟ ನಿಲುವು ಇರೋದರಿಂದಾಗಿ ಎಲ್ಲರೂ ಒಗ್ಗೂಡಿಕೊಂಡು ಎಂ ಪಿ ಅವರಾಗಲಿ ಎಮ್ ಎಲ್ ಎಗಳಾಗಲಿ ಸೇರಿಕೊಂಡು ಈ ಒಂದು ಕ್ರೀಡೆಯನ್ನು ಉಳಿಲೇಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಇದ ಸಹಕಾರ ನೀಡಿ ಈ ಒಂದು ಇವತ್ತಿಗೆ ಒಂದು ನಾವು ಕಂಬಳನ ಆಚರಣೆ ಮಾಡಲಿಕ್ಕೆ ಪ್ರತಿಯೊಬ್ಬರ ಪ್ರಯತ್ನ ಕೂಡ ಇದೆ ಸರಿ ಇಲ್ಲ ಒಂದು ಕಡೆ ಇದನ್ನು ನೋಡುವಾಗ ಕೆಲವೊಮ್ಮೆ ನಗು ಬರುತ್ತಿಲ್ವಾ ಅಲ್ಲ ಎಲ್ಲವನ್ನು ಬಿಟ್ಟು ಕಂಬಳಕ್ಕೆ ಇವ್ರ ನಿಷೇಧವನ್ನು ಹೇರಬೇಕು ಅಂತೇಳಿ ಪ್ರಾಣಿದಯ ಸಂಘದವರು ಬಂದರಲ್ಲ ಅಂತ ಹೇಳಿ ಅದು ಏನು ಅದೇನೇ ಮಾಡ್ತಾ ಇದ್ದಾರ ಇದನ್ನು ಈ ಮಾಡಿ ವಿಡಿಯೋ ಮಾಡಿ ನಿಮ್ಗೆ ಫಾರಿನ್ ಕಂಟ್ರೀಸ್ಗೆ ಕಳಿಸೋದು ಅದನ್ನು ಅದಕ್ಕೆ ಅದನ್ನು ಔಟ್ ಮಾಡಿ ತೋರಿಸೋದು ಬರೀ ಏನು ಯಾವುದು ಕಂಬಳ ಫುಲ್ ಕಂಬಳವನ್ನು ಕಳಿಸೋದೇನಿಲ್ಲ ಎಲ್ಲಿ ಯಾವುದೇ ಮೇಲೆ ಬಂದು ಎರಡು ಏಟು ಹೊಡೆದ್ರೆ ರೆಕಾರ್ಡ್ ಮಾಡೋದು ಅದಕ್ಕೆ ಹಗ್ಗ ಕಟ್ಟಿರೋದು ಮೂಗಿಗೆ ಹಾಕ ಆಕ್ಚುಲಿ ಅಷ್ಟೊಂದು ಸ್ಟ್ರಾಂಗ್ ಇರೋದನ್ನು ಕಂಟ್ರೋಲ್ ಮಾಡಬೇಕು ಮೂಗಿ ಇಲ್ಲ ಹಾಕ್ಲೇಬೇಕಿಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಏನಿಲ್ಲ ಅದೇ ರೀತಿ ಅದು ಸಾಕ್ತಾರೆ ಅದನ್ನು ತೋರಿಸೋದು ಮೂಗಲ್ಲಿ ಹಗ್ಗ ಹಾಕಿ ಹೇಳೋದು ಅದನ್ನು ಅದು ಮಾಡೋದು ಒಂದು ನಿಜವಾಗಿಯೂ ನಿಯೋಜಕ ತಿಳಿದುಕೊಳ್ಬೇಕಾಗಿದೆ ಇವತ್ತು ಭಾರತದಾದ್ಯಂತ ಎಲ್ಲಾ ಗೋವುಗಳಿಗೂ ಕೂಡ ಮೂಗುದಾರವನ್ನ ಹಾಕ್ತಾರೆ ನಿಜವಾಗಿ ಪ್ರಾಣಿದಾಯ ಸಂಘದವರು ಯಾರಾದ್ರೂ ಒಂದು ಮನೆಯಲ್ಲಿ ದನಗಳನ್ನಾಗ್ಲಿ ಹತ್ತಿರವಾಗಿ ಎಮ್ಮೆ ಇಲ್ಲದ್ರೆ ನೋಡಿದ್ದಿದ್ರೆ ಇಲ್ಲ ಅವ್ರಿಗೆ ಗದ್ದೆ ಇದ್ದು ಉಳುಮೆ ಮಾಡುವಂತದನ್ನ ನೋಡಿದ್ದಿದ್ರೆ ಖಂಡಿತವಾಗಿ ಅವರು ಈ ಒಂದು ಕೆಲಸವನ್ನು ಮಾಡ್ತಾ ಇರ್ಲಿಲ್ಲ ಮಾಡ್ತಾ ಈ ಟೆಕ್ಸ್ಟೈಲ್ ಮಿಲ್ನವರು ಬೇರೆ ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಎಲ್ಲ ಸೇರಿಕೊಂಡು ಈ ಸಂಘದಲ್ಲಿರೋ ಸದಸ್ಯರುಗಳು ಅವ್ರಿಗೆ ಓಡಿಸೋದು ಎಮ್ಮೆನೂ ಕೋಣನ ಅಂತ ಗೊತ್ತಿಲ್ಲ ನಾನು ಹೇಳ್ದಂಗೆ ಎಮ್ಮೆ ಓಡಿಸ್ತಾರೆ ಅಂತಾರೆ ಎಮ್ಮೆ ಅಂದರೆ ಹಾಲು ಕರೆಯುವಂಥದ್ದು ಎಮ್ಮೆ ಓಡಿಸೋ ಕೋಣ ಆ ಡಿಫರೆನ್ಸ್ ಗೊತ್ತಿರೋದಿಲ್ಲ ಅವರದ್ದು ನಾವು ಬೇರೆ ಏನು ಹೇಳಿ ಅಷ್ಟೇ ಸರ್ ಅದ್ರ ಜೊತೆಯಲ್ಲೇ ಈ ಸಂದರ್ಭದಲ್ಲಿ ಕೇಳಿ ಬಂದಂತಹ ಇನ್ನೊಂದು ಅಪವಾದ ಏನು ಅಂತ ಕೇಳಿದ್ರೆ ಅದರಲ್ಲಿ ಬೆಟ್ಟಿಂಗ್ ಗಳನ್ನ ಹಾಕ್ತಾರೆ ಬೆಟ್ಟಿಂಗ್ ದೊಂದೇ ದೊಡ್ಡ ಮಟ್ಟದಲ್ಲಿ ಪ್ರಕ್ರಿಯೆಯಲ್ಲಿ ಸಾಕ್ತದೆ ಅನ್ನುವಂತ ವಿಚಾರ ಬಹುಶಃ ಈಗ ಮರಳಿ ಕಂಬಳ ಶುರುವಾಗ್ತಿದೆ ಅಂತ ಹೇಳಿದ್ರೆ ಆ ಎಲ್ಲ ನಿವಾರಣೆಗಳನ್ನು ದಾಟಿ ಇಂದು ಮುಂದೆ ಸಾಕ್ಬೇಕು ಅಂತ ತಮ್ಗೆ ಅನ್ಸ್ತಾ ಇದೆ ನಾನೇನ್ ಹೇಳ್ತಾ ಇರೋದು ಇವಾಗ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಗಳಾಗ್ತಾ ಇರ್ತವೆ ಹ್ಮ್ ನಾವು ಅದೇ ಇವರು ಕ್ರಿಕೆಟ್ ನಿಲ್ಲಿಸಲಿಲ್ಲ ನಾನು ಅಲ್ಲ ನಿಲ್ಲಿಸ್ತಾ ಇಲ್ಲ ಕುದುರೆ ಜೂಜಲ್ಲಿ ಓಪನ್ ಬೆಟ್ಟಿಂಗ್ಸ್ಗಳಾಗ್ತದೆ ಅದು ನಿಲ್ಲಿಸ್ತಾ ಇಲ್ಲ ಈ ಒಂದು ಕ್ರೀಡೆಯಲ್ಲಿ ಬೆಟ್ಟಿಂಗ್ಗಳು ಆಗುತ್ತೆ ಆಗೋದಿಲ್ಲ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ನಾವು ಸಿದ್ಧನೇ ಇಲ್ಲ ಯಾಕೆ ಇದ್ರೂ ಇರ್ಬೋದು ಇಲ್ಲ ಇರ್ಬೋದು ಬಟ್ ಆ ಜನಗಳು ನಾವು ಏನು ಹೇಳೋದು ಇವಾಗ ಬೆಟ್ಟಿಂಗ್ ಬಗ್ಗೆ ಏನು ಹೇಳ್ತಾ ಇಲ್ಲ ಓಪನ್ ಬೆಟ್ಟಿಂಗ್ಗಳು ಯಾವ್ದಲ್ಲಿ ಆಗ್ತಾ ಇಲ್ಲ ಕೆಲವರು ಏನೋ ಚಾಲೆಂಜ್ಗಳು ಮಾಡ್ತಾ ಇರ್ಬೋದು ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಬಟ್ ಈ ಒಂದು ಬೆಟ್ಟಿಂಗ್ಗಳು ಕ್ರಿಕೆಟ್ನಲ್ಲಿ ವ್ಯಾಪಕವಾಗಿದೆ ಕುದುರೆ ಬೀಜಲ್ಲಿ ಓಪನ್ ಇದೆ ಅದನ್ನೆಲ್ಲ ನಿಲ್ಲಿಸಬಹುದಲ್ಲ ಲಾಟ್ರಿ ಇದೆ ಎಲ್ಲ ಇದೆ ಕೂಡ ಕಾಣಿಸದೆ ಬಹುಶಃ ಬೆಟ್ಟಿಂಗ್ ಕಟ್ಟುವವರನ್ನ ಸಾಧ್ಯವಾದ್ರೆ ಅವರೇ ಕಂಟ್ರೋಲ್ ಮಾಡಬೇಕೆ ಹೊರತಾಗಿ ಬೆಟ್ಟಿಂಗ್ ಎಲ್ಲ ಕಟ್ಟಿ ಕಂಬರವನ್ನ ಇಲ್ಲ ಅವರಿಂದ ನಿಜವಾಗಿ ಗ್ರಾಮೀಣ ಮಟ್ಟದಲ್ಲಿ ರೈತರಿಗೆ ಒಂದು ನಿಜವಾಗಿ ಫಲಕಾರಿಯಾಗುವಂಥದ್ದು ಅವರಿಗೆ ಮನರಂಜನೆ ಕೂಡ ಆಗುವುದು ದೈವಕ ಹಿನ್ನೆಲೆಗೊಳಗಿದೆ ಆಗ ಅವರಿಗೆ ಒಂದು ಕೃಷಿ ಬಗ್ಗೆ ಕೂಡ ಅನುಭವತೆ ಇದೆ ಮತ್ತು ಒಂದು ಆ ಊರಿನಲ್ಲಿ ಒಂದು ಹಬ್ಬದ ವಾತಾವರಣಗಳು ಇರ್ತದೆ ಕೃಷಿ ಇವಾಗ ವಿರಾಮದ ಸಮಯದಲ್ಲಿ ಈ ಕಂಬಳಗಳಾಗೋದು ಇವಾಗ ಕೃಷಿ ಬೇಸಾಯ ಎಲ್ಲ ಮುಗಿದುಬಿಟ್ಟು ನಾಟಿಯಲ್ಲಾಗಿ ಯಾವುದಾದ ಕೊಯ್ಲೆಲ್ಲ ಆದ ನಂತರ ಈ ಕಂಬಳಗಳಾಗೋ ಟೈಮಲ್ಲಿ ಅವರಿಗೆ ವಿರಾಮ ಇರ್ತದೆ ಆ ಟೈಮಲ್ಲಿ ಇದಂತಾಗುವಂಥ ಕ್ರೀಡೆ ಊರಿಗೆ ಊರಿ ಒಂದು ಹಬ್ಬದ ವಾತಾವರಣಗಳು ಇರ್ತದೆ ಸುಮಾರು ಎಪ್ಪತ್ತು ಸಾವಿರ ಜನಗಳು ಒಟ್ಟಾಗ್ತಾರೆ ಕೆಲವು ಕಡೆ ಕಂಬಳದಲ್ಲಿ ಅಂತ ಒಂದು ಇದು ಇರುವಾಗ ಈ ಭಾಗದ ದೈವಾರಾಧನೆಗೂ ಮತ್ತು ಕಂಬಳಕ್ಕೂ ಯಾವ ರೀತಿ ಇವಾಗ ನಾನು ಹೇಳ್ತಾ ಇರೋದು ನಮ್ಮ ಏನು ಮನೆಯಲ್ಲಿದೆ ಅದು ದೈವಾರಾಧನೆ ಕಂಬಳನೇ ಅದಕ್ಕೆ ಧಾರ್ಮಿಕ ಹಿನ್ನೆಲಿದೆ ದೈವಗಳಿಗೋಸ್ಕರ ಏನು ಜಾತ್ರೆಗಳು ಮಾಡ್ತಾರೆ ದೇವರಿಗೆ ಅದೇ ರೀತಿ ಕಂಬಳನ್ನು ಮಾಡುವಂಥದ್ದು ಅದೇ ಒಂದು ನಾಲ್ಕು ದಿನ ಮುಂಚೆ ಅದಕ್ಕೆ ಒಂದು ಕ್ರಮ ಇದೆ ಆ ಕಂಬಳಕ್ಕೆ ಕುದಿ ಅಂತೇಳಿ ಹೇಳ್ತಾರೆ ಆಮೇಲೆ ಕಂಬಳದ ಆಚರಣೆ ಮುಂಚಿನ ದಿವಸ ಏನು ದೈವ ದೇವಸ್ಥಾನದ ಪುರೋಹಿತರು ಬಂದು ಆ ಗದ್ದೆಗೆ ಒಂದು ಪೂಜೆ ಮಾಡೋ ಸಿಸ್ಟಮ್ ಇದೆ ದೇವಸ್ಥಾನದಲ್ಲಿ ಏನು ದೇವ ನಮ್ಮ ಉತ್ಸವ ಮ ರಥೋತ್ಸವಗಳ ಟೈಮ್ನಲ್ಲಿ ಏನೋ ಆಗ್ತದೆ ಅದೇ ರೀತಿಯ ಒಂದು ಕಾರ್ಯಕ್ರಮಗಳು ಇಲ್ಲಿ ಕೂಡ ನಡೀತಾ ಇದೆ ಅದೆಲ್ಲ ವಿಧಿವಿಧಾನಗಳನ್ನು ರಾತ್ರಿ ಮೂಡಿಸುವುದು ಅದು ಶುದ್ಧಾಚಾರದಲ್ಲಿ ಇರಬೇಕಾಗುತ್ತದೆ ಆಮೇಲೆ ಬೆಳಿಗ್ಗೆ ಅದರ ಕ್ರಮ ಮಾಡಿ ಕೋಣಗಳು ಇಳಿಯುವಂಥದ್ದು ಸಿಸ್ಟಮ್ ಇದೆ ಫಸ್ಟಿಗೆ ಆ ಮನೆ ಗದ್ದೆಯ ಕೋಣಗಳು ಇಳಿದ ನಂತರ ಬೇರೆ ಒಂದೆರಡು ಎರಡು ಮನೆಗಳ ಕೋಣಗಳ ಲೀಕ್ ಅದ ನಂತರ ಚಾಲನೆ ಆಗ್ತದೆ ಅದು ಮುಗಿದ ನಂತರ ಕೂಡ ಅದೇ ರೀತಿಯಲ್ಲಿ ಚಾಲನೆ ಕಂಬಳಕ್ಕೆ ಒಂದು ಪ್ರಕ್ರಿಯೆ ಮುಗಿಯುವವರೆಗೆ ಇರ್ತದೆ ಹ್ಮ್ 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 ಸೊ ಒಟ್ಟಾರೆ ಈ ಭಾಗದಲ್ಲಿ ಇರತಕ್ಕಂತ ಆಚರಣೆಗಳಿಗೂ ಕೂಡ ಇದು ಇದೊಂದು ಜಾನಪದ ಕ್ರೀಡೆ ಆಗಿ ಅಂತ ಹೇಳಿ ಇದುವರೆಗೂ ಸರ್ ನಾನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ ಈಗ ವೈಯಕ್ತಿಕವಾಗಿ ತಮ್ಮಲ್ಲಿ ಹೇಳುದಾದ್ರೆ ಇದೀಗ ತಮಗೆ ಏನ್ ಅನ್ನಿಸ್ತಾ ಇದೆ ಸೊ ಸುದೀರ್ಘವಾಗಿರ್ತಕ್ಕ ಪ್ರಯತ್ನದ ಬಳಿಕ ಕಂಬಳವನ್ನ ಮರಳಿ ಶುರು ಮಾಡ್ತಾ ಇದ್ದೇವೆ ಯಾವ ರೀತಿ ಮಾಡಬೇಕು ಅನ್ನುವಂತಹ ಮನಸ್ಸು ತಮ್ಮಲ್ಲಿ ಇವಾಗಲೇ ಏನು ಕೋರ್ಟ್ಗೆ ಏನು ಅಫಿಡವಿಟ್ ನಾವು ಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ಬಹಳಷ್ಟು ಸುಧಾರಣೆಗಳಾಗಿದೆ ಮುಂಚೆ ಏನು ಗಣಗಳಿಗೆ ಏಟುಗಳನ್ನು ಕೊಡ್ತಾ ಇತ್ತು ಬೆತ್ತದಿಂದ ಅದು ಬಹಳಷ್ಟು ಕಡಿಮೆ ಆಗಿದೆ ಓಡಿಸುವಾಗ ಕೂಡ ಈಗ ಕೋಲನ್ನು ಹಿಡ್ಕೊಳ್ತಾರೆ ಏನೋ ಕೊಡೋದಿಲ್ಲ ಆದರೆ ನೈಂಟ್ ಶೇಕಡ ತೊಂಬತ್ತರಷ್ಟು ಸುಧಾರಣೆ ಆಗಿದೆ ಯಾವ ರೀತಿಯ ಒಂದು ಹಿಂಸೆ ಕೂಡ ಇಲ್ಲ ಇವಾಗ ಕಂಬಳದಲ್ಲಿ ಮುಂಚೆ ಏನು ಹೇಳ್ತಾರೆ ಅವರ ಒಂದು ಆಪಾದನೆ ಏನಿತ್ತು ಆ ಟೈಮ್ನಲ್ಲಿ ಸ್ವಲ್ಪ ಮಟ್ಟಿಗೆ ಇದ್ರೂ ಇವಾಗಂತೂ ತೊಂಬತ್ತು ಶೇಕಡ ಏನೋ ರೀತಿಯ ಹಿಂಸೆಗಳು ಖಂಡಿತವಾಗಿ ಇಲ್ಲ ಸುಧಾರಣೆ ಆಗಿದೆ

ಈ ರೀತಿ ಒಂದು ಆರೈಕೆಗಳನ್ನು ಮಾಡುವಂತ ಸಿಸ್ಟಮ್ ಇಲ್ಲ ದಿನಕ್ಕೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಅದನ್ನು ಸಾಕ್ತಾರೆ ಅದಲ್ಲದೇ ಈ ಒಂದು ಕೋಣಗಳನ್ನು ಓಡಿಸೋರು ಇದ್ದಾರಲ್ಲ ಅವರಿಗೂ ಸ್ಪೆಷಲ್ ಟ್ರೈನಿಂಗ್ ಇದೆ ಅವರ ಜೀವನಾಧಾರ ಕೂಡ ಇತ್ತು ಏನು ಅವರು ಒಂದು ಅದು ಓಡಿಸಿ ಅದನ್ನು ಸಂಪಾದನೆ ಮಾಡ್ತಾರೆ ಈಗ ನೋಡಿ ನಾನು ಹೇಳೋದು ಒಂದು ಇನ್ನೂರು ಜೊತೆ ಕೋಣಗಳಲ್ಲಿ ಓಟದ ಕೋಣಗಳಿದ್ರೆ ಅದೊಂದೊಂದು ಅನ್ನೊಂದು ಕೋಣದ ಸಾಕಲಿಕ್ಕೆ ನಾಲ್ಕೈದು ಜನ ಬೇಕಾಗುತ್ತೆ ಆ ನಾಲ್ಕೈದು ಜನರಿಗೆ ಅನ್ನ ಕೊಡುವಂಥದ್ದು ಇದು ಅದೇ ಜಾಕಿಗಳು ಏನು ಕುದುರೆಯಲ್ಲಿ ಜಾಕಿಗಳು ಹೇಳ್ತಾರೆ ಅದೇ ರೀತಿ ಟ್ರೈನಿಂಗ್ ಆಗಿ ಈ ಕೋಣವನ್ನು ಓಡಿಸೋರು ಇರ್ತಾರೆ ಅವರಿಗೂ ಇಯರ್ಲಿ ಕಾಂಟ್ರಾಕ್ಟ್ ಇರ್ತದೆ ಇದೊಂದು ನಿಂತರೆ ಅವರದ್ದು ಒಂದು ಜೀವನ ನಡೆಸಲಿಕ್ಕೆ ಅವ್ರಿಗೆ ಬೇರೆ ಈ ಒಂದು ಇದಕ್ಕೆ ಅವರ ಒಂದು ತರಬೇತಿಯನ್ನು ಪಡೆದು ಇರುವಾಗ ಇದನ್ನು ನಿಂತರೆ ಅವ್ರಿಗೆ ಬೇರೆ ಒಂದು ಮಾಡಲಿಕ್ಕೆ ಕಷ್ಟ ಇದೆ ಜೀವನೋಪಾಯಕ್ಕೆ ಅವ್ರಿಗೂ ಇದಕ್ಕೆಲ್ಲರೂ ಲಿಂಕ್ ಆಗಿದೆ ಒಂದಕ್ಕೊಂದು ಬರೆಯಿದೆಲ್ಲ ಪ್ರತಿಯೊಬ್ಬರು ತೊಂದರೆಗಳಾಗ್ತಾ ಇದೆ ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಮಗೆ ಯಾವತ್ತಾದ್ರೂ ಅನ್ಸಿತ್ತಾ ಕುದುರೆಗೆ ಕುದುರೆಯ ರೇಸಿಗೆ ಯಾಕೆ ಯಾವ ಪ್ರಾಣಿದಯ ಸಂಘವೂ ಕೂಡ ನಾನು ಹೇಳ್ತಾ ಅದು ಭೋಗ ಸಂಘ ನಾನು ಅದನ್ನು ಹೇಳ್ತಾ ಇದ್ದೆ ನಾನು ಸಂಘದವ್ರಿಗೆ ಒಪ್ಪುದೇ ಇಲ್ಲ ನಿಜವಾಗಿ ನಾನು ಹೇಳ್ತಾ ಇದ್ದೇನೆ ಅಲ್ಲ ಅದು ಸಂಘವೇ ಸರಿ ಇಲ್ಲ ಸಂಘ ಮಾಡಲಿ ಇಂಥ ಈ ತರ ಅನುಭವ ಇರುವ ಇರುವಂತ ಹತ್ತಿಪ್ಪತ್ತು ಜನ ಸೇರಿಸಿಕೊಳ್ಳಿ ಅದಕ್ಕೆ ಪ್ರಾಣಿಗಳ ಬಗ್ಗೆ ಗೊತ್ತಿರೋರು ಪ್ರಾಣಿಗಳ ಸಾಕಾಣ ಬಗ್ಗೆ ಗೊತ್ತಿರೋರು ಅಂಥ ರೈತರು ಅಂಥವ್ರನ್ನು ಯಾವುದು ಅದರ ಬಗ್ಗೆ ಪರಿಣಿತಿಯನ್ನು ಪಡೆದವರನ್ನು ಒಂದು ಹತ್ತಿಪ್ಪತ್ತು ಜನ ಸಂಘಕ್ಕೆ ಸೇರಿಸಿಕೊಂಡ್ರೆ ನಿಜವಾಗಿ ಪ್ರಾಣಿದಾಯ ಸಂಘ ಏನಿದೆ ಅದಕ್ಕೆ ಒಂದು ನ್ಯಾಯ ಸಿಗ್ಬಹುದು ಅಂತ ಹೇಳ್ತಾ ಇದ್ದೀನಿ ಇವತ್ತು ಅದೆಷ್ಟೋ ನಾಯಿಗಳು ಆಹಾರ ಸಿಗದೆ ಓಡಾಡ್ತಾ ಇವೆ ಅವುಗಳ ಮೇಲೆ ಅವರಿಗೆ ಪ್ರೀತಿ ಇಲ್ಲ ಅಥವಾ ಎಷ್ಟೋ ಕಡೆಗಳಲ್ಲಿ ಅಥವಾ ನಿಜಕ್ಕೂ ಪ್ರೀತಿ ಇದೆ ಅಂತ ಆದ್ರೆ ಈ ಅದೇ ಕರುಗಳು ಹೆತ್ತಾಗ ಗಂಡು ಕರುಗಳು ಇತ್ತಾಗ ಅದನ್ನ ಅವರು ದತ್ತು ತೆಗೆದುಕೊಂಡು ಅದನ್ನ ಸಾಕುವಂಥದ್ದು ಇಂಥದ್ದು ಯಾವ್ದು ಪ್ರಕ್ರಿಯೆಗಳನ್ನ ಮಾಡಬಹುದಾಗಿತ್ತು ಅದರ ಬದಲಿಗೆ ಇದ್ದ ಆಚರಣೆಗಳನ್ನ ಮಾಡಬೇಡಿ ಅಂತ ಹೇಳುವಂಥದ್ದು ಯಾವ ರೀತಿ ಅದನ್ನ ಹೇಳ್ತಾ ಇರೋದು ಈಗ ಈಗ ನೀವು ಹೇಳದೇ ರೀತಿನಲ್ಲಿ ಕಂಬಳ ನಿಂತರೆ ನೆಕ್ಸ್ಟ್ ಅಜೆಂಡಾವ್ದು ಕೋಣಗಳನ್ನು ಎತ್ತುಗಳನ್ನು ಉಳುಮೆ ಮಾಡಬಾರ್ದು ಅದು ಮಾಡ್ತಾ ಅಂದು ಆವಾಗ ಇವ್ರನ್ನ ಮಾಡೋದು ಏನು ಬೇಕು ಮಾಡಬೇಕು ಉಳುಮೆ ಮಾಡಲಿಲ್ಲ ಅಂದ್ರೆ ಅವಳನ್ನು ಸಾಕೋದು ಯಾವ ರೀತಿ ಅಲ್ಲ ಅವ್ರನ್ನ ಕಷಾಯಖಾನೆಗೆ ಸಗಿಸ್ಬೇಕಾ ಅದನ್ನು ಕಡಿಬೇಕಾ ಅದನ್ನಾದ್ರೂ ಇವ್ರು ಹೇಳ್ಬೇಕಲ್ಲ ಇಲ್ಲ ಅವ್ರದ್ದು ಇಂಟ್ರೆಸ್ಟ್ ಅದು ಇದ್ರೂ ಇರ್ಬೋದು ನಮ್ಗೆ ಹೇಳಕ್ಕಾಗೋದಿಲ್ಲ ಯಾಕಂದ್ರೆ ಇದು ಅವರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕಂಬಳನ್ನು ಬ್ಯಾನ್ ಮಾಡಿದ್ರೆ ಒಂದಾಯ್ತು ನೆಕ್ಸ್ಟ್ ಉಳುಮೆ ಮಾಡಬಾರ್ದು ಇಲ್ಲ ಎತ್ತಿನ ಗಾಡಿಗೆ ಕಟ್ಟಿ ಹೊಡ್ಕೊಬಾರ್ದು ಆ ಥರ ಇದ್ರೆ ಇನ್ನೂ ಸಾಧಾರಣವಾಗಿ ಅದನ್ನು ಸಾಕಲಿಕ್ಕೆ ಆಗದೆ ಅದನ್ನು ಬಿಟ್ಟು ಬಿಡ್ತಾರೆ ಅಥವಾ ಬೇರೆ ಕಡೆ ಹಸುಗಳನ್ನು ನಾವು ಸಾಕಿದ್ರೆ ಹಾಲು ಕೊಡುತ್ತೆ ಮಾಡ್ಬೋದು ಎಮ್ಮೆಗಳನ್ನು ಸಾಕಿದ್ರೆ ಹಾಲಿಗೆ ಉಪಯೋಗ ಮಾಡ್ಬೋದು ಕೋಣಗಳನ್ನು ಸಾಕಿದ್ರೆ ಏನು ಮಾಡಬೇಕು ಉಳುಮೆ ಮಾಡ್ಬೇಕು ಎತ್ತುಗಳನ್ನು ಕೋಣಗಳನ್ನು ಉಳುಮೆ ಮಾಡ್ಬೇಕು ಇಲ್ಲಾಂದ್ರೆ ಈ ತರ ಕ್ರೀಡೆಗಳಿಗೆ ಉಪಯೋಗಿಸಬೇಕು ಉಳುಮೆ ಮಾಡ್ಬೇಕು ಮಾಡ್ಬೇಕು ಇದನ್ನ ಇವ್ರು ಬ್ಯಾನ್ ಮಾಡಿದ್ರೆ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಪ್ರಾಣಿಗಳನ್ನು ಒಂದ ನಾವು ಕಷಾಯಗಾನೆಗೆ ಮಾರ್ಬೇಕಷ್ಟೇ ಅದು ನೀವು ಹೇಳಿದಾಗ ಹಿಡನ್ ಅಜೆಂಡಾ ಅಂದ್ರೆ ಅದು ಕೂಡ ಇರಬಹುದು ಇದೇ ಪ್ರಾಣಿಗಳನ್ನು ಕಡಿದು ತಿಂದಾಗ ಅದು ಆಹಾರದ ಹಕ್ಕಾಗ್ತದೆ ಅದ್ರ ಕುರಿತಾಗಿ ಯಾವುದೇ ಪ್ರಾಣಿ ದೇಶದವರು ಕೂಡ ಧ್ವನಿಯನ್ನೇ ಎತ್ತುದಿಲ್ಲ ಯಾಕೆ ಈ ರೀತಿಯಾಗಿ ಈ ಪ್ರಾಣಿ ದಯ ಸಂಘದವರಿಗೆ ನನ್ನ ಪ್ರಕಾರ ಆಗದೇ ಯಾವ್ದಾವುದರ ಕುರಿತಾಗಿ ಧ್ವನಿ ಎತ್ತಬೇಕು ಅಂತ ಹೇಳಿಕೊಡುವವ್ರು ಯಾರು ಅನ್ನೋದು ಐಡಿಯಾನೇ ಇಲ್ಲ ಅವರು ಬರೀ ಇಂಟರ್ನೆಟ್ ನೋಡಿ ಕೆಲವೊಂದು ಕಡೆ ಎ ಸಿ ಅದನ್ನೇ ಹೇಳ್ತಾ ಇರೋದು ಟೆಕ್ಸ್ಟೈಲ್ ಮಿಲ್ ನ ಓನರ್ಸ್ ಬೇರೆ ಎಲ್ಲ ಅದಕ್ಕೆ ಸಂಬಂಧ ಎಷ್ಟು ಸೇರಿಕೊಂಡು ಪ್ರಾಣಿ ದಯ ಸಂಘ ಇರೋದು ಅವ್ರಿಗೆ ಈ ಬಗ್ಗೆ ಗೊತ್ತಿಲ್ಲದ ಈ ತರ ಒಂದು ರದ್ದಾಂತಗಳೆಲ್ಲ ಆಗಿದೆ ಅಂತ ನನ್ನ ಒಂದಿಸಿಕೆ ಒಟ್ಟಾರೆಯಾಗಿ ಕಂಬಳ ಕ್ರೀಡೆಯ ಏಳು ಬೀಳುಗಳನ್ನು ನಾವು ನೋಡ್ತಾ ಬಂದ್ರೆ ಎರಡ್ ಸಾವಿರದ ಹದಿನೇಳು ಜನವರಿ ಇಪ್ಪತ್ತ ಒಂದರಂದು ತಮಿಳುನಾಡಿನಲ್ಲಿ ಜಲ್ಲಿಕಟ್ಟನ್ನ ವಿಧಿಸಿದ್ದಂತಹ ನಿಷೇಧವನ್ನ ತೆರವುಗೊಳಿಸಲಾಗ್ತದೆ ತಮಿಳುನಾಡಿನಲ್ಲಿ ಎಲ್ಲರೂ ಕೂಡ ಒಕ್ಕೋರ್ಲಿಂದ ರಸ್ತೆಯ ನಡುವೆ ಕುಳಿತು ಪ್ರತಿಭಟನೆಗಳನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಜಲ್ಲಿಕಟ್ಟುವಿಗೆ ಸುಗ್ರೀವಾಜ್ಞೆಯನ್ನ ಹೊರಡಿಸಲಾಗ್ತದೆ ಜಲ್ಲಿಕಟ್ಟುವನ್ನು ಮಾಡಬಹುದು ಅಂತ ಆಗ್ತದೆ ಅದಾದ ಬಳಿಕ ಜಲ್ಲಿಕಟ್ಟುವಿನ ಮಾದರಿಯಲ್ಲಿ ಮಾದರಿಯಲ್ಲೇ ಕಂಬಳದಲ್ಲಿ ಆ ಹಿಂದಿನಿಂದಲೂ ಕೂಡ ಕಂಬಳದ ಕುರಿತಾಗಿ ಧ್ವನಿ ಕೇಳಿ ಬರ್ತಾ ಇತ್ತು ತುಳುನಾಡಿನಲ್ಲಿ ಅದಾದ ಬಳಿಕ ಮತ್ತೊಮ್ಮೆ ಪ್ರತಿಭಟನೆಗಳು ಒಗ್ಗೂರಿನಲ್ಲಿಂದ ಕೇಳಿ ಬರ್ತದೆ ಮೂಡುಬಿದ್ರೆ ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಲಾಗ್ತದೆ ಅದಾದ ಬಳಿಕ ಎರಡ್ ಸಾವಿರದ ಹದಿನೇಳು ಫೆಬ್ರವರಿ ಹದಿಮೂರರಂದು ಪ್ರಾಣಿ ಹಿಂಸೆ ತಡೆ ಕರ್ನಾಟಕದ ತಿದ್ದುಪಡಿಯಲ್ಲಿ ಪ್ರಾಣಿ ಹಿಂಸೆ ತಡೆ ಮಸೂದೆಯ ವಿಧಾನಮಂಡಲದಲ್ಲಿ ಅನುಮೋದನೆಯನ್ನ ನೀಡಲಾಗ್ತದೆ ಅದಾದ ಬಳಿಕ ಇದೇ ಜುಲೈ ನಾಲ್ಕರಂದು ಜುಲೈ ನಾಲ್ಕರಂದು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರಿಂದ ಕಂಬಳಕ್ಕೆ ಅವಕಾಶವನ್ನು ನೀಡಿ ಆದ್ಯಾದೇಶವನ್ನು ನೀಡಲಾಗ್ತದೆ ಆದರೆ ಆ ಸಂದರ್ಭದಲ್ಲಿ ಕಂಬಳದ ಆಚರಣೆಯನ್ನು ಮಾಡುವುದಿಲ್ಲ ಕಂಬಳದ ಆಚರಣೆಯನ್ನು ಹೆಚ್ಚಾಗಿ ನವೆಂಬರ್ ಡಿಸೆಂಬರ್ ಅಥವಾ ಈದ್ ಸಮ ಸಂದರ್ಭದಲ್ಲಿ ಮಾಡುವುದರಿಂದಾಗಿ ಇಲ್ಲಿಯವರೆಗೂ ಕೂಡ ಕಾಯಲಾಗ್ತದೆ ಸೆಪ್ಟೆಂಬರ್ ಇಪ್ಪತ್ತೆರಡರಲ್ಲಿ ಕಂಬಳ ಆದ್ಯಾದೇಶ ಜಾರಿಯನ್ನು ಪ್ರಶ್ನಿಸಿ ಪೇಟಾದಿಂದ ಸುಪ್ರೀಂ ಕೋರ್ಟಿಗೆ ಮತ್ತೆ ಅರ್ಜಿಯನ್ನು ಸಲ್ಲಿಸಲಾಗ್ತದೆ ನವೆಂಬರ್ ಅಥವಾ ಅಕ್ಟೋಬರ್ ಸಂದರ್ಭದಲ್ಲಿ ಇವರು ಶುರು ಮಾಡ್ತಾರೆ ಅದರ ಒಳಗಾಗಿ ನಾವು ಯಾವ ರೀತಿಯಲ್ಲಾದರೂ ಮಾಡಿ ಅದನ್ನು ನಿಲ್ಲಿಸಬೇಕು ಅನ್ನುವಂತಹ ಹಠಮಾರಿ ಅವರು ಪ್ರದರ್ಶಿಸಲಿಕ್ಕೆ ಆರಂಭಿಸ್ತಾರೆ ಅದಾದ ಬಳಿಕ ಆಗಸ್ಟ್ ಇಪ್ಪತ್ತ್ ಮೂರರಂದು ಪೇಟಾ ಅರ್ಜಿ ಸುಪ್ರೀಂ ಕೋರ್ಟಿನಲ್ಲಿ ವಿಚಾರಣೆಗೆ ಸ್ವೀಕಾರವನ್ನು ಮಾಡಲಾಗ್ತದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸಲ್ಲಿಸಿದಂತಹ ಅರ್ಜಿಯನ್ನ ಆಗಸ್ಟ್ ಇಪ್ಪತ್ತ್ ಮೂರರಂದು ಸ್ವೀಕರಣೆಯನ್ನ ಮಾಡಲಾಗ್ತದೆ ಅದಾದ ಬಳಿಕ ತೀಕ್ಷ್ಣವಾಗಿರ್ತಕ್ಕಂತಹ ಪ್ರತಿಕ್ರಿಯೆಯನ್ನ ಅಲ್ಲಿನ ತ್ರಿಸದಸ್ಯ ಪೀಠ ಪಡೆದುಕೊಳ್ತದೆ ಕಂಬಳದ ರೂಪುರೇಷೆಗಳನ್ನ ಕಂಬಳ ಯಾವ ರೀತಿ ಆಗ್ತದೆ ಇವೆಲ್ಲವನ್ನ ಕೂಡ ಅವರು ನಿಧಾನವಾಗಿ ಅದನ್ನ ಅವಲೋಕಿಸಿ ಒಂದು ತೀರ್ಪನ್ನು ನೀಡಲಿಕ್ಕೆ ಮುಂದಾಗ್ತಾರೆ ನವೆಂಬರ್ ನಾಲ್ಕರಂದು ಸುಪ್ರೀಂ ಕೋರ್ಟಿನಲ್ಲಿ ತ್ರಿಸದಸ್ಯ ಪೀಠದಿಂದ ಪೀಠ ಪೀಠ ಅರ್ಜಿಯ ವಿಚಾರಣೆ ನವೆಂಬರ್ ಆರಕ್ಕೆ ಅದನ್ನು ಮುಂದೂಡಿಕೆಯನ್ನು ಮಾಡಲಾಗ್ತದೆ ಕಂಬಳಕ್ಕೆ ನವೆಂಬರ್ ಆರನೇ ತಾರೀಕರಂದು ತಡೆಯಾಜ್ಞೆಯನ್ನು ನೀಡಲು ಸುಪ್ರೀಂ ಕೋರ್ಟ್ ನಕಾರವನ್ನು ಎತ್ತಿ ವಿಚಾರಣೆಯನ್ನು ನವೆಂಬರ್ ಹದಿಮೂರಕ್ಕೆ ಮುಂದೂಡಿಕೆಯನ್ನು ಮಾಡ್ತದೆ ನವೆಂಬರ್ ಒಂಬತ್ತರಂದು ಬೆಳಗಾವಿ ಅಧಿವೇಶನದಲ್ಲಿ ಕಂಬಳ ಮಸೂದೆ ಮಂಡನೆಗೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡ್ತದೆ ಇದೀಗ ವಿಚಾರಣೆ ನವೆಂಬರ್ ಹದಿಮೂರನೇ ತಾರೀಕಿಗೆ ಮತ್ತೊಮ್ಮೆ ವಿಚಾರಣೆ ಇದೆ ಈ ಕುರಿತಾಗಿ ಇನ್ನಷ್ಟು ಚರ್ಚೆಯನ್ನ ಮಾಡ್ತೇವೆ ನಿಮ್ಮ ಕೂಡ ಸ್ವೀಕರಿಸ್ತೇವೆ ಒಂದು ಪುಟ್ಟ ವಿರಾಮದ ಬಳಿಕ ವಿರಾಮದ ಬಳಿಕ ಕಂಬಳ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮ್ಮೊಟ್ಟಿಗೆ ವಿನಯ್ ಬಲ್ಲಾರ್ ಅವರು ಇದ್ದಾರೆ ಸರ್ ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಡಪಾಡಿ ಕಂಬಳವನ್ನು ತಮ್ಮ ಉತ್ಸವ ನಡೀತಾ ಇದೆ ಕಡಪಾಡಿ ಕಂಬಳ ಅದು ಯಾವ ರೀತಿಯಲ್ಲಿ ನಡೀತದೆ ಅಥವಾ ಅದಕ್ಕಿಂತ ಮುಖ್ಯವಾಗಿ ಯಾಕೆ ನಿಮ್ಮ ಕುಟುಂಬ ಹೆಚ್ಚಾಗಿ ಕಂಬಳವನ್ನು ನಡೆಸಿಕೊಂಡು ಬರ್ತದೆ ಅನ್ನುವ ನೋಡಿ ನಮ್ಮ ಕುಟುಂಬದ ದೈವದಗಳ ಒಂದು ಆಚರಣೆ ಕಂಬಳ ಅಂದ್ರೆ ಅದು ಅನಾದಿ ಕಾಲದಿಂದ ನಡೀತಾ ಇತ್ತು ಅದಕ್ಕೆ ಒಂದು ಇನ್ನು ಇನ್ನೂರು ವರ್ಷದ ಹಿನ್ನೆಲೆ ಇದೆ ಅವಾಗ ಏನಿದೆ ಕಂಬಳ ಪ್ರಾರಂಭದಲ್ಲಿ ಒಂದು ಗದ್ದೆಯಲ್ಲಿ ಒಂದೊಂದಾಗಿ ಕೋಣಗಳನ್ನು ಓಡಿಸುವಂತ ಒಂದು ಪದ್ಧತಿ ಇತ್ತು ಈ ರೀತಿ ರೇಸ್ಗಳೆಲ್ಲ ಇರಲಿಲ್ಲ ಕೋಣಗಳನ್ನು ಓಡಿಸಿ ಟೈಮಿಂಗ್ಸ್ ನೋಡುವಂತ ಆಮೇಲೆ ಸ್ವಲ್ಪ ಚೇಂಜಸ್ ಆಗಿ ಟೈಮಿಂಗ್ಸ್ ನೋಡಿ ಅವರಿಗೆ ಸ್ಪೇಸ್ ಕೊಡುವಂತ ಒಂದು ಕ್ರಮ ಇತ್ತು ರಾತ್ರಿ ಆಗ್ತಾ ಇದ್ದಾಗ ಲೈಟ್ಗಳು ಆಮೇಲೆ ಟ್ಯೂಬ್ ಲೈಟ್ ಎಲ್ಲ ಹಾಕಿ ಸ್ವಲ್ಪ ಚೇಂಜಸ್ ಮಾಡಿ ಲೈಟ್ಗಳಾಗುವಂತ ಒಂದು ಪದ್ಧತಿ ಆಯ್ತು ಆಮೇಲೆ ಆ ಒಂದನ್ನು ಬಿಟ್ಟು ಎರಡು ಜೋಡು ಕರೆ ಅಂತೇಳಿ ಎರಡು ಡಿವೈಡ್ ಮಾಡಿ ಜೋಡು ಕರೆ ಕಂಬಳ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಜೋಡು ಕರೆ ಸ್ಟಾರ್ಟ್ ಮಾಡುವಾಗ ಎರಡೆರಡಾಗಿ ನಾವು ಓಡಿ ಹೀಟ್ಸ್ ಟೈಪ್ ಮಾಡಿ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಫೈನಲ್ ಆ ಥರ ಆಗ್ತಾಯಿತ್ತು ಎರಡೆರಡನ್ನು ಓಡಿಸ್ತಾ ಇತ್ತು ಅದರಲ್ಲಿ ಜೂನಿಯರು ಸೀನಿಯರ್ ಅಡ್ಡಹಲಿಗೆ ಕನಹಲಗೆ ಎಲ್ಲ ಬೇರೆ ಬೇರೆ ವಿಭಾಗಗಳಿತ್ತು ಅದನ್ನು ಮತ್ತೆ ಇದು ಆಧುನಿಕನೇ ಕೊಟ್ಟಾಗ ಈ ಫ್ಲಡ್ ಲೈಟ್ ಗಳೆಲ್ಲ ಹಾಕಿ ಟ್ಯೂಬ್ ಲೈಟ್ ಎಲ್ಲ ಚೇಂಜ್ ಆಗಿ ಫ್ಲಡ್ ಲೈಟ್ಸ್ ಎಲ್ಲ ಬಂದು ಸೊ ಇನ್ನೂರು ವರ್ಷಗಳ ಹಿಂದಿನಿಂದಲೂ ಕೂಡ ತಮ್ಮ ಫ್ಯಾಮಿಲಿ ಕಂಬಳವನ್ನು ಮಾಡಿಕೊಂಡೇ ಬರ್ತಾ ಇದೆ ಆಧುನಿಕ ಕೂಡ ಅಳವಡಿಸಿಕೊಂಡು ಅದು ಎಲ್ಲ ಒಂದು ಆಧುನಿಕ ತಂತ್ರಗಳನ್ನು ಏನಿದೆ ತಂತ್ರಜ್ಞಾನ ಏನಿದೆ ಈಗ ಕ್ರಿಕೆಟ್ ನಲ್ಲಿ ಏನಿದೆ ಅದೇ ತರ ಈಗ ಫ್ಲಡ್ ಲೈಟ್ಗಳು ಈ ಕಂಬಳಕ್ಕೆ ಆಗಿದೆ ಇವಾಗಿನ ಕಂಬಳ ಹೆಚ್ಚಾಗಿ ಶನಿವಾರ ಮಧ್ಯಾಹ್ನ ಸ್ಟಾರ್ಟ್ ಆದ್ರೆ ಭಾನುವಾರ ಇರುತ್ತೆ ಭಾನುವಾರ ಸಾಯಂಕಾಲದವರೆಗೂ ಕಂಬಳಗಳು ನಡೆಯುತ್ತೆ ಅಷ್ಟು ಸುದೀರ್ಘವಾಗಿ ನಲವತ್ತೆಂಟು ಗಂಟೆಗಳ ಕಾಲಕ್ಕೆ ಸೊ ರಾತ್ರಿ ಹೊತ್ತು ಕೂಡ ಡೇ ನೈಟ್ ಇರ್ತದೆ ಅಲ್ಲದೆ ಇವಾಗ ಇನ್ನೂ ಏನು ಮಾಡ್ತಾ ಅಂದರೆ ನಿಖರವಾಗಿ ಈ ಫಲಿತಾಂಶಗಳು ತಿಳಿಬೇಕಂತ ಏನು ಕ್ರಿಕೆಟ್ನಲ್ಲಿ ಏನಿದೆ ಅದೇ ರೀತಿಯಲ್ಲಿ ನಿಮಗೆ ಟಿವಿಯನ್ನು ಕ್ಲೋಸ್ ಸರ್ಕ್ಯೂಟ್ ಸ್ಲೋ ಮೋಷನ್ ಅಲ್ಲಿ ಮೋಷನಲ್ಲಿ ರಿಸಲ್ಟ್ ಅನ್ನೋದು ಯಾಕಂದರೆ ಅದರಲ್ಲಿ ಒಂದಕ್ಕೊಂದು ಕಾಂಪಿಟೇಷನ್ಸ್ ಭಾಳ ಜಾಸ್ತಿ ಇರ್ತದೆ ಜಸ್ಟ್ ಫೇರ್ ಲೈನ್ ಇದಲ್ಲಿ ಒಂದಕ್ಕೊಂದು ರಿಸಲ್ಟನ್ನು ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಜನಗಳು ಒಂದು ರೀತಿಯಲ್ಲಿ ಅವರಿಗೆ ಅಲ್ಲಿ ನೋಡುವಾಗ ಗೊತ್ತಿರೋ ಆ ಕನ್ಫ್ಯೂಷನ್ ಬೇಡ ಅಂತೇಳಿ ಅದು ಬಹಳಷ್ಟು ರೀತಿಯಲ್ಲಿ ಇವಾಗ ಆಧುನಿಕೊಂಡು ಒಂದು ಅದರಲ್ಲಿ ರಿಸಲ್ಟ್ ಕೂಡ ಒಂದು ನಿಖರವಾಗಿ ತಿಳಿಯುವ ರೀತಿಯಲ್ಲಿ ಏನೆಲ್ಲ ಬೇಕಾಗಿದೆ ಅದನ್ನೆಲ್ಲ ಆಧುನಿಕ ತಂತ್ರಗಳನ್ನೆಲ್ಲ ಉಪಯೋಗಿಸಿಕೊಂಡು ಈ ಒಂದು ಕಂಬಳನ್ನು ಸಂಬಂಧಪಟ್ಟ ಧೂಮಾವತಿ ಅಂತ ದೇವಸ್ಥಾನ ಉಂಟು ಅದರ ಸಂಬಂಧಪಟ್ಟದು ಇದೊಂದು ಕಂಬಳ ಅದರಲ್ಲಿ ವಿಧಿವಿಚಾರಣ ವಿಧಾನಗಳನ್ನು ಆಚರಣೆ ವಿಧಾನಗಳನ್ನು ನಾನು ಹೇಳಿದ್ದೇನೆ ಅಲ್ಲದೆ ಈ ಒಂದು ಕಂಬಳದಲ್ಲಿ ಮುಖ್ಯವಾಗಿ ಇನ್ನೊಂದು ಏನಂದರೆ ಈ ಒಂದು ವರ್ಷದಲ್ಲಿ ನಡೆಯುವಂಥ ಏನಂದ್ರೆ ಹತ್ತಿಪ್ಪತ್ತು ಕಂಬಳ ಏನಿದೆ ಅದನ್ನೇ ನಂಬಿಕೊಂಡು ವ್ಯಾಪಾರ ಮಾಡುವಂಥ ಕುಟುಂಬಗಳು ಭಾಳ ಅಷ್ಟಿದೆ ರಾತ್ರಿಯ ಹೊತ್ತಿನಲ್ಲಿ ಆ ರಾತ್ರಿಯ ಹೊತ್ತಿನಲ್ಲಿ ಒಂದು ಈಗ ನಡೆಯುವ ಮೂಡಬಿದಲ್ಲಿ ಇವತ್ತು ಸ್ಟಾರ್ಟ್ ಆಯಿತು ಅಲ್ಲಿ ಶನಿವಾರ ಆದಿತ್ಯವರೊಂದು ವ್ಯಾಪಾರ ಮಾಡ್ತಾರೆ ಒಂದು ಅವರ ಜೀವನೋಪಾಯ್ ಅಂಗಡಿ ಐಸ್ ಕ್ರೀಮ್ ಆಗಲಿ ಕಲ್ಲಂಗಡಿ ಆಗಲಿ ಮಿಠಾಯಿ ಆಗಲಿ ಪ್ರತಿಯೊಂದು ಮಾಡಿ ಅವ್ರಿಗೆ ಏನಂದರೆ ಅವರೊಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ನಾವು ಇಷ್ಟೊಂದು ಸಂಪಾದನೆ ಮಾಡಿ ನಮಗೆ ಒಂದು ಕುಟುಂಬಕ್ಕೆ ಏನಾಗುತ್ತೆ ಅದೇ ರೀತಿಯ ಕಂಟಿನ್ಯೂ ಆಗಿ ಒಂದೊಂದೇ ಕಡೆಗೆ ಹೋಗ್ತಾ ಇರ್ತಾರೆ ಸ್ಯಾಟರ್ಡೆ ಸಂಡೇ ಆ ಒಂದು ಅಷ್ಟೊಂದು ಫ್ಯಾಮಿಲಿಗಳ ಒಂದು ಜೀವನೋಪಾಯ ಕೂಡ ಈ ಕಂಬಳದಿಂದ ಆಗ್ತದೆ ಅಲ್ಲದೆ ಒಂದು ಈ ರೀತಿಯ ಎಲ್ಲ ಒಂದು ವ್ಯವಸ್ಥೆಗಳು ಕೂಡ ಹೋಟೆಲ್ ಪ್ರತಿಯೊಂದು ವ್ಯವಸ್ಥೆಗಳನ್ನ ನೀವು ಎಲ್ಲ ಕೋಣಗಳನ್ನ ನೀವು ಆಮಂತ್ರಣವನ್ನು ನೀಡ್ತೀರೋ ಅಥವಾ ಕೇಳಿ ಅವರಾಗಿ ಮುಂಚೆ ನೀವು ಹೇಳಿದ ಹಾಗೆ ಮುಂಚೆ ಕಂಬಳ ಅಂದ್ರೆ ಕೋಣಗಳಿಗೆ ಆಗ ವ್ಯವಹಿಲಿನ ವ್ಯವಸ್ಥೆ ಇರಲಿಲ್ಲ ಕೋಣಗಳನ್ನು ನಡೆಸ್ಕೊಂಡು ಬರ್ತಾ ಇತ್ತು ಆಗ ಕಂಬಳಕ್ಕಿಂತ ಎರಡು ಮೂರು ದಿನ ಮುಂಚೆನೆ ಕೋಣಗಳು ಬರ್ತಾ ಇತ್ತು ಅದಕ್ಕೆ ಬೇಕಾದ ಒಂದು ಆರೈಕೆಗಳನ್ನೆಲ್ಲ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು ಇವಾಗ ವೆಹಿಕಲ್ಸ್ ಇದೆ ರೋಡ್ಸ್ ಇದೆ ಏನಂತ ಸಮಸ್ಯೆಗಳೇನಿಲ್ಲ ಕೋಣಗಳು ಕಂಬಳ ಸ್ಟಾರ್ಟ್ ಆಗೋ ಒಂದು ಅರ್ಧ ಗಂಟೆ ಒಂದು ಗಂಟೆ ಮುಂಚೆ ವೆಹಿಕಲ್ನಲ್ಲಿ ಬರ್ತವೆ ಅವರವರ ವ್ಯವಸ್ಥೆನ ಅವರವರೇ ಮಾಡ್ಕೊಳ್ತಾರೆ ಅದಕ್ಕೇನು ನಾವು ಮಾಡಬೇಕಾಗಿಲ್ಲ ಬಟ್ ಕಂಬಳಕ್ಕೆ ಬಂದು ಹೋಗೋರಿಗೆ ಎಲ್ಲ ಒಂದು ವ್ಯವಸ್ಥೆನ ಅವರವ್ರ ಮಾಡಿಕೊಂಡು ಮಾಡ್ತಾಯಿದ್ದಾರೆ ವ್ಯವಸ್ಥೆ ಬಟ್ ಯಾವ್ದು ನೋಡಿ ನಾನು ಹೇಳ್ದು ಕಂಬಳ ಒಂದು ಎಷ್ಟು ರೀತಿಯಲ್ಲಿ ವ್ಯವಸ್ಥಿತರೇ ಆಗ್ತದೆ ಅಂದರೆ ಒಂದು ಹತ್ತು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜನಗಳ ಸೇರಿದಲ್ಲಿ ಯಾವತ್ತು ರೀತಿ ಒಂದು ರೀತಿಯ ಗೊಂದಲಗಳಾಗಲಿಲ್ಲ ಮತ್ತು ಕಮ್ಯೂನಲ್ ಕೂಡ ಆಗೋದಿಲ್ಲ ಇಲ್ಲಿ ನೋಡಿ ಎಲ್ಲ ಧರ್ಮದವರು ಇದ್ದಾರೆ ಕೋಣಗಳನ್ನು ಸಾಕೋರಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಹಿಂದೂಗಳು ಇರ್ತಾರೆ ಅಲ್ಲಿ ಕಂಬ ಕೋಣಗಳನ್ನು ಅಲ್ಲಿ ಕಂಬಳದಲ್ಲಿ ಭಾಗವಹಿಸುವಲ್ಲಿ ಎಲ್ಲ ಜಾತಿಯವರು ಇರ್ತಾರೆ ಯಾವ ರೀತಿ ಒಂದು ಅದರಿಂದ ನಾವು ತಿಳ್ಕೊಳ್ಬೇಕಾದ್ರೆ ಎಷ್ಟು ಸೌಹಾರ್ದಯುತವಾಗಿ ನಾವು ಇವತ್ತಿನ ಸಮಯ ಇವತ್ತು ಏನಿದೆ ಈ ಕೋಮುಗಲಗಳು ಅಂತ ಏನಿದೆ ಅದನ್ನು ಕೂಡ ತಪ್ಪಿಸುವಲ್ಲಿ ಈ ಕಂಬಳ ಖಂಡಿತವಾಗಿ ಸಹಕಾರಿಯಾಗಿ ಸಾವಿರ ಜನರು ಅಥವಾ ಹದಿನೈದು ಸಾವಿರ ಜನರು ಸೇರಿದಾಗ ಅವರನ್ನ ನಿಯಂತ್ರಣ ಮಾಡ್ಲಿಕ್ಕೆ ತಾವು ಮುಖ್ಯಸ್ಥರಾಗಿ ಯಾವ ರೀತಿ ಯಾವ ರೀತಿಯಲ್ಲೂ ನಾನು ಹೇಳ್ತಾ ಒಂದು ನಾಲ್ಕೈದು ಜನ ಪೊಲೀಸ್ನವರಿದ್ರು ಏನಾಗೋದಿಲ್ಲ ಬೇರೆ ಯಾವ ರೀತಿ ಅದು ನಿರಂತರ ಮಾಡೋ ಪ್ರಶ್ನೆಯೇ ಬರುವುದಿಲ್ಲ ಯಾವತ್ತೂ ನೋಡಿ ಅಷ್ಟು ಸೌಹಾರ್ದತೆ ರೀತಿಯಲ್ಲಿ ಇರ್ತಾರೆ ಎಲ್ಲ ಜಾತಿಗಳು ಮತದವರು ಎಲ್ಲರೂ ಇರುವಾಗ ಅಂತ ಒಂದು ಕ್ರೀಡೆಗಳು ನಿಜವಾಗಿ ನಾವು ಅದಕ್ಕೆ ಉತ್ತೇಜನ ಕೊಡಬೇಕು ಅದನ್ನ ನಿಲ್ಲಿಸ್ಲಿಕ್ಕೆ ಹೇಳೋದಲ್ಲ ಒಂದು ಇವಾಗ ಕೆಲವು ಕಡೆಯಲ್ಲಿ ಈಗ ನಡೀತಾ ಇದೆ ಕೋಮು ಗಲಭೆಗಳು ಬೇಗಡೆದು ದ್ವೇಷಗಳೆಲ್ಲ ನಡೀತಾ ಇದೆ ಪ್ರತಿಯೊಂದು ನಡೀತದೆ ಇದೆ ಒಂದು ಜಾತ್ರೆಯಲ್ಲಿ ಕೂಡ ಅಂಥದ್ದು ಕೆಲ ಅವಕಾಶಗಳು ಇದ್ದರೂ ಇತ್ತು ಇರಬೇಕಾದ ಬಂದೋಬಸ್ತ್ ಇದ್ರು ಇಲ್ಲಿ ಒಂದು ನಾಲ್ಕೈದು ಜನ ಪೊಲೀಸ್ನವರು ಇದ್ರೂ ಆಗ್ತದೆ ಯಾವುದಾದ್ರೂ ಯಾವತ್ತೀ ಇತಿಹಾಸದಲ್ಲಿ ಕಂಬಳದಲ್ಲಿ ಜಗಳಾಡಿಕೊಂಡು ಚೆನ್ನಾಗಿ ಜಾತಿ ಗಲಾಟೆಗಳಾಯಿತು ಬೇರೆ ರೀತಿ ಅಂತ ಖಂಡಿತವಾಗಿಲ್ಲ ಆ ರೀತಿ ಒಂದು ಅನ್ಯೋನ್ಯತೆ ಇದೆ ಸರಿ ಧೂಮಾವತಿ ದೇವಿಗೆ ಹೆಸರಿನಲ್ಲಿ ಒಂದು ಕಂಬಳವನ್ನು ಮಾಡ್ಲಾಗ್ತದೆ ಕಳೆದ ವರ್ಷ ಈ ಕಂಬಳವನ್ನು ನಿಲ್ಲಿಸಿದಾಗ ಯಾವ ರೀತಿಯಲ್ಲಿ ಅದು ಅದು ದೇವರಿಗೆ ಬೇರೆ ಪ್ರಾರ್ಥನೆ ಮಾಡಿ ನಾವು ಪೂಜೆ ಮಾಡಿ ಅದನ್ನ ನಿಲ್ಲಿಸಬೇಕಾಗುತ್ತೆ ಯಾಕಂದ್ರೆ ಅದು ಅದಕ್ಕೆ ನಾವು ಕಾನೂನು ಉಲ್ಲಂಘಿಸಿದ ಗಲಾಟೆ ಆಗ್ತದೆ ಯಾಕಂದ್ರೆ ನಾವು ಒಂದು ಕಾನೂನಿಗೆ ನಾವು ಒಂದು ಸಪೋರ್ಟ್ ಮಾಡಬೇಕು ಅದಕ್ಕೆ ನಾವು ಉಲ್ಲಂಘನೆ ಅನ್ನೋ ಉದ್ದೇಶದಿಂದ ನಾವು ಪ್ರಾರ್ಥನೆ ಮಾಡಿ ದೇವರ ಪ್ರಾರ್ಥನೆ ಮಾಡಿ ಈ ತರ ಮಾಡಿ ಮಾಡಿದ್ವಿ ಈ ಸರಿ ನಾವು ಸಂಪ್ರದಾಯನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇತ್ತು ಹ್ಮ್ 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 ಸೊ ಈ ರೀತಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಬಹಳ ತಾಳ್ಮೆಯಿಂದ ಇಲ್ಲ ಕಾನೂನು ಬದ್ಧವಾಗಿ ಕಂಬಳಕ್ಕೆ ಆಜ್ಞೆಯನ್ನ ಬಂದ ಬಳಿಕ ಪ್ರಾರ್ಥನೆ ಮಾಡೋದು ಹೇಳಿದ್ವಿ ದೈವ್ ನಿಮ್ಗೆ ಇಚ್ಛೆ ಕೊಟ್ಟು ಇನ್ನು ಮುಂದಕಾರ ಅವರಿಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಟು ಈ ಪ್ರಾಣಿದಾಯ ಸಂಘದವರಿಗೆ ನಿನ್ನ ದೇವರ ಆಚರಣೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದಂತೆ ಹ್ಮ್ 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 ಯಾವ ರೀತಿಯಲ್ಲಿ ಅವರು ಪ್ರಾಣಿದ ಸಂಘದವರೆಲ್ಲಾದ್ರೂ ಒಳ್ಳೆ ಜಡ್ಜ್ಗಳಿಗೆ ನಮ್ಮ ವಿಧಾನಸೌಧ ನಮ್ಮ ಜನಪ್ರತಿನಿಧಿಗಳಿಗೆ ಪ್ರತಿಯೊಬ್ಬರಿಗೂ ಒಂದು ದೈವರ ಒಂದು ಆಶೀರ್ವಾದ ಇದೆ ಅವ್ರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟಿದ್ದಾರೆ ಅದರಿಂದ ನಾವು ಹೇಳಿಕೆ ಬಹುಶಃ ಯಾವ ರೀತಿಯಲ್ಲಿ ಭಾವನೆಗಳು ಕಂಬಳದೊಂದಿಗೆ ಅಂಟಿಕೊಂಡಿವೆ ಅನ್ನುವುದು ಇದರಲ್ಲಿ ತಿಳಿತದೆ ಅಂತ ಹೇಳಿ ಎರಡು ದಿನಗಳ ಅದನ್ನೇ ಹೇಳ್ತಾ ಇದು ಒಂದು ನೆಂಟರಷ್ಟ ಬರುವಂತದ್ದು ಊರಿಗೆ ಬರುವಂತದ್ದು ಪ್ರತಿಯೊಂದು ಮನೆಯಲ್ಲಿ ಹಬ್ಬದ ವಾತಾವರಣ ಒಳ್ಳೆ ಒಂದು ಅವರ ಒಂದು ಊಟದ ಒಳ್ಳೆ ಊಟೋಪಚಾರ ಒಂದು ಅದೊಂದು ಯಾವತ್ತೂ ಕಾಯ್ತಾ ಇರ್ತಾರ ಇನ್ನು ಅನೇಕರಲ್ಲಿ ಕುತೂಹಲ ಇದೆ ಆ ಕಂಬಳದ ಗದ್ದೆಗೆ ಇಷ್ಟೆಲ್ಲ ಖರ್ಚು ಮಾಡ್ತಾರೆ ಅಥವಾ ಈ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾರೆ ಒಮ್ಮೆ ಕಂಬಳ ಅಂತ ಹೇಳಿದ್ರೆ ಎರಡು ದಿನ ಇರ್ತದೆ ಅದಾದ ಬಳಿಕ ಅದನ್ನೆಲ್ಲ ಏನ್ ಮಾಡ್ತಾರೆ ಆ ಗದ್ದೆಯನ್ನೆಲ್ಲ ಅದು ಮುಂದಿನ ವರ್ಷದವರು ಕಾಯ್ದಿರಿಸಿಕೊಂಡಿರ್ತಾರೆ ಅದನ್ನೇ ನಾನು ಹೇಳ್ತಾ ಇದ್ದು ಈ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ ಬೇಸಾಯ ಮಾಡ್ತಾ ಇದ್ರು ಅದನ್ನು ರೆಡಿ ಮಾಡಿ ನೆಕ್ಸ್ಟ್ ಬೇಸಾಯ ಮಾಡ್ತಾಯಿದ್ರು ಇವಾಗಂಥದ್ದನ್ನು ಈ ಜೋಡು ಕರೆ ಏನಿದೆ ಅದನ್ನು ರೆಡಿ ಮಾಡುವಾಗ ಅಂಥದನ್ನೆಲ್ಲ ಮಾಡ್ತಾ ಇಲ್ಲ ಯಾಕಂದರೆ ಅದೊಂದ್ಸರಿ ರೆಡಿ ಮಾಡಿದ್ದನ್ನು ಅದು ಬಿ ತೆಗೆದ್ರೆ ಇನ್ನೊಂದ್ಸರಿ ರೆಡಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ಅದನ್ನು ಹಾಗೇ ಬಿಡ್ತಾರೆ ಎಸ್ ಸರ್ ಒಟ್ಟಾರೆ ಅಂತ ಇಂತೂ ಕಂಬಳ ಆರಂಭಗೊಂಡಿದೆ ಇಂದು ಕೋಟಿ ಚೆನ್ನಾಯ ಆಯ್ತು ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಕಡಪಾಡಿಯ ಕಂಬಳವೂ ಕೂಡ ಆಗ್ತದೆ ಇದೆ ಮಾರ್ಚ್ ಹದಿನೆಂಟರವರೆಗೆ ಇದೆ ಇನ್ನೂರು ಕಡೆಗಳಲ್ಲಿ ಕಂಬಳ ಅಲ್ಲ ಇಪ್ಪತ್ತು ಕಡೆಗಳಲ್ಲಿ ಕಂಬಳಗಳಾಗ್ತದೆ ಸಣ್ಣ ಪುಟ್ಟ ಕಂಬಳಗಳು ಕೂಡ ಆಗ್ತದೆ ಸರ್ ಒಟ್ಟಾರೆಯಾಗಿ ಈ ಸಂತೋಷದ ಸಂದರ್ಭದಲ್ಲಿ ತಾವು ಕಡೆಯದಾಗಿ ಕಾರ್ಯಕ್ರಮದಲ್ಲಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀವಿ ನಾನು ಏನು ಹೇಳ್ತಾ ಅಂದರೆ ನೀವು ಕಳೆದ ಸಾರಿ ಕೂಡ ನಮ್ಮನ್ನು ಇಲ್ಲಿ ಕರೆದಿದ್ರು ಕಂಬಳದ ಬಗ್ಗೆ ಒಂದು ಜನಗಳೇ ಒಂದು ಅಭಿಪ್ರಾಯ ಅಂತ ತಿಳ್ಕೊಂಡು ಜನಗಳಿಗೆ ಅದರ ಬಗ್ಗೆ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಒಗ್ಗೊಟ್ಟ ಒಗ್ಗಟ್ಟಾಗಿ ಒಂದು ಹೋರಾಡಲಿಕ್ಕೆ ನಿಮ್ಮ ಒಂದು ಪ್ರೇರಣೆ ಕೂಡ ಇತ್ತು ಅದರಿಂದ ನಿಮ್ಮ ನಿಮಗೆ ನಾವು ಪತ್ತ ಬದಲಾಗಿ ನಿಮ್ಮ ಟಿ ವಿಯವರಿಗೆ ನಾವು ಧನ್ಯವಾದ ಹೇಳಬೇಕಾಗುತ್ತದೆ ಇನ್ನು ಮುಂದೆ ಕೂಡ ಈ ರೀತಿಯ ಒಂದು ಕ್ರೀಡೆಗೆ ಅದನ್ನು ಉಳಿಯುವಲ್ಲಿ ನಿಮ್ಮ ಸಹಕಾರವನ್ನು ಇನ್ನು ಮುಂದಕ್ಕೆ ಕೂಡ ನಾವು ಕೇಳ್ತಾ ಇದ್ದ ಹೇಳಿ ನಿಮ್ಗೆ ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೀವಿ ಎಸ್ ಸರ್ ಖಂಡಿತ ಖಂಡಿತ ಇವತ್ತು ಕರಾವಳಿಗರ ಧ್ವನಿಯಾಗಿ ಸ್ಪಂದನ ವಾಹಿನಿ ನಿರಂತರವಾಗಿ ಕೂಡ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಒಂದೊಂದು ಸತ್ಯ ಅಂತೂ ಇಂತೂ ನಿರಂತರವಾಗಿ ಅದೆಷ್ಟೋ ಡಿಬೇಟ್ ಗಳನ್ನ ಪ್ಯಾನಲ್ ಡಿಸ್ಕಷನ್ ಗಳನ್ನ ಸ್ಪಂದನ ವಾಹಿನಿಯಲ್ಲಿ ನಾವು ಮಾಡಿದ್ವಿ ನಮ್ಮೊಂದಿಗೆ ನೀವು ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನ ಸಲ್ಲಿಸಿದ್ರಿ ನಿರಂತರವಾಗಿ ಇರ್ತಕ್ಕಂತಹ ಇವತ್ತು ರಸ್ತೆ ಮೇಲೆ ನಿಂತು ಪ್ರತಿಭಟನೆಯನ್ನ ಮಾಡಿದವರು ಮಾಧ್ಯಮಗಳೊಂದಿಗೆ ಅಭಿಪ್ರಾಯಗಳನ್ನ ಹಂಚಿಕೊಂಡವರು ತಮ್ಮೆಲ್ಲರಿಗೂ ಕೂಡ ಒಂದು ತುಂಬ ಹೃದಯದ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ ಇಂದಿನಿಂದ ಕಂಬಳ ಆರಂಭಗೊಂಡಿದೆ ಮಾರ್ಚ್ ತಿಂಗಳಿನವರೆಗೂ ಕೂಡ ಕಂಬಳ ಸಾಕ್ತಾನೆ ಇರ್ತದೆ ಬಹುಶಃ ಇನ್ನು ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಘ್ನಗಳು ಕಂಬಳಕ್ಕೆ ಬರದೇ ಇರಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ